हेलो बेस्टीज़, वेलकम बैक टू माय चैनल। इवत नावु रीसेंट आगे रिलीज आगिरो अंत कोने सीमा थक्स अन्नो अंत थ्रिलर मूवी ना नोडोण। माडिद ओंदु तप्पिगागि जैलिगे बंदंत हीरो अल्लिंद तप्पिसिकोंडु होगक्के एनेल्ल कष्टपड्तने अन्नोदे ओन लाइन सिनिमा। सिनिमा एक्सप्लेनेशन होगक्के मुंचे यारेल्ल नन्न चानल ना होसदागि विजिट माडिद्रो सब्सक्राइब माड्कोळ्ळोदन्न मरिबेडि। सो मूवी एक्सप्लेनेशन हेगे बंदिदे अंत कमेंट्स मूलक तिळिसि, निम्म फ्यामिलि मत्ते निम्म फ्रेंड्स गे वीडियो शेर माड्ोदन्न मरिबेडि। सो बन्नि इन्याके तड माडोण, लेट्स बिगिन द वीडियो। वेलकम टू फिल्म स्टोरी लाइन। स्टार्टिंग नल्ली नमगे ई सिनिमाद हीरो आद सेतुन तोरिस्तारे। अवनु आल्रेडी कोटि रूपायि अन्नाची अन्नो व्यक्ति हत्र कळ्ळतन माडिर्ताने, हागेने पच्चिन अन्नो व्यक्तिन कूड कोंदु सो अवनु अरेस्ट आगिर्ताने। कोर्टिंद अवनिगे तुंबा कठिण कारागृह शिक्षे कोट्टिर्तारे, अवनन्न जैलिगे कर्कोंडु होग्ता इर्तारे। ई रीति कर्कोंडु होग्ता इरोदन्न अवनिगोस्करने कायकोंडिरुवंत व्यक्तिगळु खंडितवाग्लू बंधुगळंतू अल्ल, सो ವಿರೋಧಿಗಳೇ ಇರಬಹುದು ಅಂತಾನೆ ಹೇಳಬಹುದು। ಅವರೆಲ್ಲ ಅವನಿಗೋಸ್ಕರ ನೋಡಿಕೊಂಡು ಕಾಯ್ತಾ ಇರ್ತಾರೆ। ಸೋ ಅವಾಗಲೇ ನಮಗೂ ಗೊತ್ತಾಗೋದು ಅವನಿಗೋಸ್ಕರ ಕಾಯ್ತಾ ಇರುವಂತ ವ್ಯಕ್ತಿಗಳಲ್ಲಿ ಆಲ್ರೆಡಿ ಕಳ್ತನ ಆಗಿರುವಂತ ಅನಾಚಿ ಕೂಡ ಒಬ್ಬರಾಗಿರ್ತಾರೆ। ಅವರು ಕೂಡ ಅವನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ, ಯಾಕೆ ಅಂತಂದ್ರೆ ಅವನ ದುಡ್ಡಿನ ಜೊತೆಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಕೂಡ ಕದ್ದಿರ್ತಾನೆ। ಸೋ ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಹೇಗಾದರೂ ಸರಿ ಅವನ ಹತ್ರ ಬಾಯಿ ಬಿಡಿಸ್ಬೇಕು ಅನ್ನೋ ಉದ್ದೇಶದಿಂದ ವೇಟ್ ಮಾಡ್ತಾ ಇರ್ತಾರೆ। ಅವನದು ಲವರ್ ಕೂಡ ಕಾಣಿಯಾಗಿರ್ತಾಳೆ, ಹಾಗೆ ಅವನ ಬೆಸ್ಟ್ ಫ್ರೆಂಡ್ ಕೂಡ ಕಾಣಿಯಾಗಿರ್ತಾನೆ। ಸೋ ಈ ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ ಅವರಿಬ್ಬರತನ ಇದೆ ಅನ್ನೋ ವಿಚಾರ ಇವರಿಗೆ ಗೊತ್ತಾಗಿರೋದ್ರಿಂದ ಹೇಗಾದರೂ ಸರಿ ಅವನ ಹತ್ರ ಬಾಯಿ ಬಿಡಿಸ್ಬೇಕು ಅಂತ। ಸೊ ನೆಕ್ಸ್ಟ್ ಸೀನಲ್ಲಿ ನಮಗೆ ಇನ್ನೊಂದು ವ್ಯಕ್ತಿನ ತೋರಿಸ್ತಾರೆ, ಅದು ಅನಾಚಿಯ ಬಲಗೈ ವ್ಯಕ್ತಿಯಾದ ಕಲಿಯನ್। ಅವನು ಕೂಡ ಹೀರೋನ ದುಡುಗುಡ್ಕೊಂಡು ನೋಡ್ತಾ ಇರ್ತಾನೆ, ಯಾಕೆ ಅಂತ ನಾವು ಮುಂದೆ ತಿಳ್ಕೊಳ್ಳೋಣ। ಹಾಗೆ ನೆಕ್ಸ್ಟ್ ಸೀನಲ್ಲಿ ಹೀರೋ ಜೈಲಿಗೆ ಎಂಟ್ರಿ ಕೊಡ್ತಾನೆ। ಆಲ್ರೆಡಿ ಹೀರೋನ ಕೇರಳದ ಪೊಲೀಸ್ನವ್ರು ಕೂಡ ತುಂಬಾ ಹೊಡೆದು ಬಡ್ದು ಕೇಳಿರ್ತಾರೆ, ಎಲ್ಲಿದ್ದಾರೆ ಅವರಿಬ್ಬರು ಹೇಳು, ಆ ಡಾಕ್ಯುಮೆಂಟ್ಸ್ನೆಲ್ಲ ಯಾರ ಕೈಲಿ ಕೊಟ್ಟು ಕಳಿಸಿದೀಯ ಅಂತ। ಬಟ್ ಹೀರೋ ಯಾರ ಹತ್ರನೂ ಕೂಡ ಬಾಯಿ ಬಿಟ್ಟಿರಲ್ಲ। ನೆಕ್ಸ್ಟ್ ಈ ಜೈಲರ್ ಕೂಡ ಹೀರೋ ಹತ್ರ ಬಾಯಿ ಬಿಡ್ಸೋಕ್ಕೆ ತುಂಬಾ ಟ್ರೈ ಮಾಡ್ತಾರೆ। ಸೊ ಇವ್ರ ಹತ್ರ ಹೀರೋ ಬಾಯಿ ಬಿಡ್ತಾನ ನಾವು ಮುಂದೆ ನೋಡೋಣ। ಹಾಗೆ ನೆಕ್ಸ್ಟ್ ಸೀನಲ್ಲಿ ಜೈಲಿಗೆ ಎಂಟ್ರಿ ತಗೊಂಡಂಥ ಹೀರೋ ನ ಜೈಲರು ತುಂಬಾ ರೂಡಾಗಿ ಬಿಹೇವ್ ಮಾಡ್ತಾ ಇರ್ತಾರೆ, ಯಾಕೆ ಅಂತಂದರೆ ಜೈಲರ್ಗೆ ಅವ್ರದೇ ಆದ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದು ಅಲ್ಲದೆ ಅನಾಚಿ ಕೂಡ ಅವ್ರಿಗೆ ಸ್ವಲ್ಪ ಹೇಳಿರ್ತಾರೆ ಹೇಗಾದರೂ ಸರಿ ಅವ್ನ ಕೈಲಿ ಬಾಯಿ ಬಿಡಿಸಿ ಅಂತಂದ್ಬಿಟ್ಟು। ಸೊ ನೆಕ್ಸ್ಟ್ ಜೈಲಲ್ಲಿ ಹೀರೋಗೆ ಅವ್ನು ಹಾಕೊಂಬಂದಿರುವಂಥ ಡ್ರೆಸ್ನೆಲ್ಲ ರಿಮೂವ್ ಮಾಡೋಕ್ಕೆ ಹೇಳ್ತಾರೆ, ಹಾಗೆ ಹೀರೋ ಕತ್ನಲ್ಲಿದ್ದಂಥ ಪೆಂಡೆಂಟ್ನ ಜೈಲರ್ ತೆಗೆಯೋದಕ್ಕೆ ಹೇಳಿದಾಗ ಇಲ್ಲೊಂದು ಚಿಕ್ಕದಾಗಿ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ। ಈ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಹೀರೋಯಿನ್ ಕಾಯಲ್ಲಿ ಹೀರೋಗೆ ಪ್ರೀತಿಯಿಂದ ಆ ಪೆಂಡೆಂಟ್ನ ಹಾಕಿರ್ತಾರೆ। ಹೀರೋ ತೆಗೆಯೋದಕ್ಕೆ ಕಷ್ಟಪಟ್ಟರೂ ಕೂಡ ಜೈಲರು ಫೋರ್ಸ್ಫುಲ್ಲಿ ಅದನ್ನು ಕಿತ್ತು ಹಾಕಿಬಿಡ್ತಾರೆ। ಸೊ ಹೀರೋನ ಇಂಟರಾಗೇಷನ್ ಮಾಡಬೇಕಾದ್ರೆ ಟೈಮ್ ಆಗಿರೋದ್ರಿಂದ ಜೈಲರ್ ನಾನು ರೌಂಡ್ಸಿಗೆ ಹೋಗಿ ಬರ್ತೀನಿ ಆಮೇಲೆ ಬಂದು ಇನ್ನೊಂದು ನೋಡ್ಕೊಳ್ತೀನಿ ಅಂತ ಹವಾಜ್ ಹಾಕಿ ರೌಂಡ್ಸಿಗೆ ಅಂತ ಹೊರಟೋಗ್ತಾರೆ। ಈ ರೀತಿ ರೌಂಡ್ಸ್ಗೆ ಅಂತ ಹೋದಾಗ್ಲೇ ಜೈಲರು ಸಣ್ಣ ಸಣ್ಣ ಕಾರಣಕ್ಕೂ ಕೂಡ ಕೈದಿಗಳನ್ನ ಹಿಗ್ಗ ಮುಗ ಹೊಡಿತಾ ಇರ್ತಾನೆ। ಫಾರ್ ದ ಎಕ್ಸಾಂಪಲ್ ಅಂತಂದರೆ ಅಲ್ಲಿ ಯಾವುದೋ ಒಂದು ಕೈದಿ ಅವನ ಮಗಳು ಬರ್ತಡೇ ಇತ್ತು ಅಂತ ಚಾಕ್ಲೇಟ್ ಕೊಟ್ಟು ಹೋಗಿರ್ತಾಳೆ, ಅದನ್ನು ಕಷ್ಟಪಟ್ಟು ಮುಚ್ಚಿಟ್ಟಿರ್ತಾನೆ। ಸೊ ಇದನ್ನ ತಿಳ್ಕೊಂಡಂಥ ಜೈಲರ್ ಯಾರು ಕೊಟ್ಟಿದ್ದು ಅದನ್ನು ನೀವು ಯಾಕೆ ಇಸ್ಕೊಂಡ್ರಿ ಅಂತ ಚೆನ್ನಾಗಿ ಹೊಡಿತಾನೆ। ಸೊ ಈ ರೀತಿ ಮನಸ್ಥಿತಿ ಇರೋ ಅಂಥ ಜೈಲರ್ ಆಗಿರ್ತಾನೆ। ಇದೇ ಟೈಮಲ್ಲಿ ಪಕ್ಕದ ರೂಮ್ಗೆ ಹೋದಂಥ ಜೈಲರು ಅವ್ರನ್ನೆಲ್ಲರನ್ನೂ ಕೂಡ ಅಟೆಂಡೆನ್ಸ್ ತೊಗೊಳ್ಬೇಕಾದ್ರೇ ಅಲ್ಲೇ ಇದ್ದಂಥ ಸುರೇಶ್ ಅನ್ನೋ ವ್ಯಕ್ತಿ ಮತ್ತು ಅವನ ಟೀಮು ಜೈಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾರೆ ಅಲ್ಲ ತಪ್ಪಿಸ್ಕೊಳ್ತಾರೆ, ಅದು ಜೈಲರ್ ಮತ್ತು ಅವನ ಬೆಟಾಲಿಯನನ್ನು ಅದೇ ಲಾಕಪ್ನಲ್ಲಿ ಕೂಡ ಹಾಕ್ಬಿಟ್ಟು। ಸೊ ಇವ್ರು ಯಾರು ಹೊರಗೆ ಬರಲಿಲ್ಲದಂಥ ಸಂದರ್ಭದಲ್ಲಿ ಇವ್ರು ಹೆಂಗಾದರೂ ಸರಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ನೋಡ್ತಾರೆ। ಆದರೆ ಆಚೆ ಕಡೆ ಇದ್ದಂಥ ಕೆಲವು ಪೊಲೀಸ್ ಸಿಬ್ಬಂದಿಗಳು ಇದನ್ನು ತಡೆಯೋಕ್ಕೆ ಹೋದಾಗ ಇವರಿಷ್ಟೋ ಜನ ಅವ್ರಿಗೆ ಚೆನ್ನಾಗಿ ಹೊಡೆದು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೇ ಆವಾಗಲೇ ಹೀರೋ ಎಂಟ್ರಿ ತಗೊಳ್ತಾನೆ। ನಾನು ಅಂದ್ಕೊಂಡೆ ಹೀರೋ ಎಲ್ಲೋ ಇವ್ರನ್ನೆಲ್ಲರನ್ನೂ ವಾಪಸ್ ಕರ್ಕೊಂಬರಕ್ಕೆ ಹೋಗ್ತಿದ್ದಾರೆ ಅಂದರೆ ಹೀರೋ ಅವ್ರನ್ನೆಲ್ಲ ಎಳೆದಾಕಿ ಹೀರೋನೇ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ನೋಡ್ತಾನೆ। ಸೊ ಈ ರೀತಿ ತಪ್ಪಿಸ್ಕೊಂಡು ಹೋಗಕ್ಕೆ ನೋಡಿದಾಗ್ಲೇ ಕಷ್ಟಪಟ್ಟು ಲಾಕಪ್ ಒಳಗಿದ್ದಂಥ ಅಷ್ಟು ಜನ ಪೊಲೀಸ್ ಅವರು ಆಚೆ ಕಡೆ ಬರ್ತಾರೆ। ಇದನ್ನು ನೋಡಿದಂಥ ಹೀರೋ ಬುದ್ಧಿ ಉಪಯೋಗಿಸ್ಬಿಟ್ಟು ಆ ಕಡೆ ಸೈಡಿಂದ ಒಬ್ಬರು ಹಗ್ಗ ಎಸ್ತಿರ್ತಾರೆ, ಸೊ ಅದನ್ನು ವಾಪಸ್ ಎಸೆದ್ಬಿಟ್ಟು ಇವ್ರನ್ನೆಲ್ಲರನ್ನೂ ವಾಪಸ್ ಪೊಲೀಸ್ನವ್ರಿಗೆ ಇಟ್ಕೊಡ್ತಾನೆ। ಸೊ ಹೇಗಾದರೂ ಸರಿ ಜೈಲರ್ ಕೈಲಿ ಸಬಾಷ್ ಅನ್ನಿಸ್ಕೊಳ್ಳೋ ಉದ್ದೇಶದಿಂದನೇ ಇರ್ಬೋದು। ಸೊ ನೆಕ್ಸ್ಟು ಬಂದು ನಿನ್ನನ್ನು ವಿಚಾರಿಸ್ಕೊಳ್ತೀನಿ ಅಂತ ಹೇಳೋದಂಥ ಪೊಲೀಸು ಅವನಿಗೆ ಬಹಳ ಆತ್ಮೀಯತೆಯಿಂದ ಕಾಫಿ ಬೇರೆ ಕೊಟ್ಟಿರ್ತಾರೆ। ಇವ್ರು ಈ ರೀತಿ ಫೈಟಿಂಗ್ ಮಾಡಬೇಕಾದ್ರೇ ಹೀರೋ ಕೈಗೆ ಒಂದು ದೊಡ್ಡ ಕತ್ತಿ ಸಿಗಿರುತ್ತೆ, ಹೀರೋ ಅದನ್ನು ಸೇಫಾಗಿ ಎತ್ತಿಟ್ಕೊಂಡಿರ್ತಾನೆ, ಮುಂದೆ ಯಾವಾಗಲಾದರೂ ಉಪಯೋಗಕ್ಕೆ ಬರುತ್ತೆ ಅನ್ನೋ ಉದ್ದೇಶದಿಂದ। ಹೀರೋ ಆದ ಸೇತುಗೆ ಕಾಫಿ ಕೊಟ್ಟಿರ್ತಾರಲ್ವ, ಅದು ಕುಡಿಬೇಕಾದ್ರೇ ಅಲ್ಲಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿದಂಥ ಸುರೇಶ್ ಆ್ಯಂಡ್ ಟೀಮ್ಗೆ ಸರಿಯಾಗಿ ಹೊಡಿತಾರೆ।
ಸುರೇಶನ್ ಟೀಮಿಗೆ ಸ್ವಲ್ಪ ಮಟ್ಟಿಗೆ ಹೊಡೆದ್ರು ಕೂಡ ಸುರೇಶನ್ಗೆ ಚೆನ್ನಾಗಿ ಹೊಡಿತಾರೆ. ಎಷ್ಟು ಹೊಡಿತಾರೆ ಅಂತಂದರೆ ಕಾಲಿಗೆ ಹಸ್ತಕ್ಕೆ ಅವನ ಕೈಲಿ ನಡೆಯೋಕ್ಕೆ ಕೂಡ ಆಗಬಾರ್ದು ಅಷ್ಟ್ರ ಮಟ್ಟಿಗೆ ಹೊಡಿತಾರೆ. ಇದನ್ನು ಕೇಳಿಸ್ಕೊಂಡಂಥ ಹೀರೋ ಯಾಕೆ ಇಷ್ಟ್ರ ಮಟ್ಟಿಗೆ ಹೊಡಿತಿದ್ದಾರೆ ಅಂತನ್ಬೇಕಾದ್ರೆ ಅಲ್ಲೇ ಕೂತಂಥ ರೈಟ್ರು ಅವ್ರು ಇರೋರು ಕೈದಿಗಳು 200 ಜನಕ್ಕೂ ಮೇಲಿದ್ದಾರೆ, ಬಟ್ ಪೊಲೀಸ್ ಅವರು ಬರೀ 40 ಜನ ಮಾತ್ರ ಇರೋದು. ಹೇಗಾದರೂ ಸರಿ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡಬೇಕಲ್ಲ, ಕಂಟ್ರೋಲ್ ಮಾಡೋ ಉದ್ದೇಶದಿಂದ ಅಷ್ಟೇ ಚೆನ್ನಾಗಿ ಹೊಡೆಯೋದು ಅಂತ ಹೇಳ್ತಾರೆ. ಸೊ ಇವಾಗ ಹೀರೋಗೆ ಒಂದು ಕ್ಲಾರಿಟಿ ಬರುತ್ತೆ, ತಪ್ಪಿಸ್ಕೊಂಡು ಹೋಗೋಕ್ಕೆ ಹೋಗಿ ಎಲ್ಲಾದರೂ ಸಿಕ್ಕಾಕೊಂಡ್ರೆ ಪೊಲೀಸರು ಅಷ್ಟೇ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಮಾಡಿಬಿಡ್ತಾರೆ ಅಂತ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಹೀರೋಗೆ ಒಂದು ಸೆಲ್ ಕೊಟ್ಟಿರ್ತಾರೆ, ಹಾಗೆ ಸುರೇಶನ್ನ ಅವನ ಸೆಲ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೀರೋನ ನೋಡಿದಂಥ ಸುರೇಶ ತುಂಬ ಕೋಪದಿಂದ ಹೇಳ್ತಿರ್ತಾನೆ, ನಿನ್ನನ್ನು ಮಾತ್ರ ನಾನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ, ನನ್ನನ್ನು ಇಂಥ ಪರಿಸ್ಥಿತಿಗೆ ತಂದೆ ಅಲ್ವಾ ನೋಡ್ತಾ ಇರೋ ಅಂತಂದ್ಬಿಟ್ಟು. ಸೊ ಹೀರೋಯಿನ್ ತಲೆ ಕೆಡಿಸ್ಕೊಳ್ಳಲ್ಲ, ಕೂತ್ಕೊಂಡೇ ಯೋಚನೆ ಮಾಡ್ತಾ ಇರ್ತಾನೆ. ಅವತ್ತು ನೈಟ್ ಊಟ ಕೊಟ್ಟಿರ್ತಾರೆ, ಇದನ್ನು ಒಂದು ತುತ್ತು ಬಾಯಿಗೆ ಹಾಕೊಂಡಂತೆ ಹೀರೋ ಕೈಲಿ ತಿನ್ನೋದಕ್ಕಾಗೋದೇ ಇಲ್ಲ, ಎಲ್ಲ ತಗೊಂಡೋಗಿ ಬಾತ್ರೂಮಿಗೆ ಸುರಿದ್ಬಿಡ್ತಾನೆ. ಸೊ ಅವ್ನ ರೂಮ್ನಲ್ಲೇ ಇದ್ದಂಥ ಇಬ್ಬರು ಕೈದಿಗಳು ಅವ್ನ ರೂಮ್ ಏನು ಟಾಯ್ಲೆಟಿಗೆ ಸುರಿದಿದ್ದು ನೋಡ್ಬಿಟ್ಟು ಯಾರು ಆ ಟಾಯ್ಲೆಟ್ನ ಕ್ಲೀನ್ ಮಾಡೋದು ಅಂತ ಚೆನ್ನಾಗಿ ಹೊಡಿತಾರೆ. ಆಗಲೇ ನಮ್ಗೆ ಇನ್ನೊಂದು ಮುಖ್ಯ ಪಾತ್ರಧಾರಿನ ತೋರಿಸ್ತಾರೆ, ದೊರೈ ಅಂತಂದ್ಬಿಟ್ಟು. ಇವರು ಇನ್ನೇನು ಮಾಡೋಕ್ಕಾಗತ್ತೆ ಅಂತಂದ್ಬಿಟ್ಟು ಹೀರೋನ ಅವರಿಬ್ಬರಿಂದ ಕಾಪಾಡಿಬಿಟ್ಟು ಟಾಯ್ಲೆಟ್ನ ಕ್ಲೀನ್ ಮಾಡೋಕ್ಕೆ ಹೇಳ್ತಾರೆ. ಸೊ ಹೀರೋನು ಪಾಪ ಟಾಯ್ಲೆಟ್ನ ಸುಮ್ಮನೆ ಕ್ಲೀನ್ ಮಾಡ್ತಾರೆ. ಇವ್ರ ರೂಮಲ್ಲಿ ನಮಗೆ ಇನ್ನೊಂದು ಕ್ಯಾರೆಕ್ಟರ್ನ ತೋರಿಸ್ತಾರೆ, ಅವ್ರ ಹೆಸರು ಬಂದುಬಿಟ್ಟು ಸುರುಳಿ ಅಂತ. ಅವ್ರು ಯಾವಾಗಲೂ ಹಾಡಿಳ್ತಾನೆ ಇರ್ತಾರೆ, ಒಂದು ರೀತಿ ಆಫ್ ಮೆಂಟಲ್ ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಸಣ್ಣ ಪುಟ್ಟ ಕಳ್ತನದಿಂದ ಅವರು ಜೈಲಿಗೆ ಸೇರುವಂಥ ಪರಿಸ್ಥಿತಿ ಬಂದಿದೆ. ಹಾಗೆಯೇ ಹೀರೋ ನೈಟ್ ನಿದ್ರೆ ಮಾಡಬೇಕಾದ್ರೆ ಹೀರೋಯಿನ್ ಜೊತೆ ಕಳೆದಂಥ ಸೂಪರ್ ಮೂಮೆಂಟ್ಸ್ ಆಗಿರ್ಬೋದು, ಹಾಗೆಯೇ ಹೀರೋಯಿನ್ ಮೇಲೆ ನಡೆದಂಥ ದಾಳಿ, ಈ ಎಲ್ಲ ಕನಸುಗಳಿಂದ ಹೀರೋಗೆ ಎಚ್ಚರಾಗಿ ಎದ್ದು ಕೂತ್ಕೊಂಡು ಬಿಡ್ತಾರೆ. ಇದನ್ನು ನೋಡಿದಂಥ ದೊರೈ ರಾತ್ರಿ 2 ಗಂಟೆಯಲ್ಲಿ ಏನು ಕನಸುಗಳು ಬೇಟೆ ಆಡ್ತಿದೆಯಾ ಅಂತ ಅನ್ನುವಾಗ ಹೀರೋ ಇದು ರಾತ್ರಿ 2 ಗಂಟೆನೇ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳೋವಾಗ ದೊರೈ ಹೇಳ್ತಾರೆ, ಪ್ರತಿ ಗುರುವಾರ ರಾತ್ರಿ 2 ಗಂಟೆಗೆ ಸ್ಪೆಷಲ್ ಟ್ರೈನ್ ವೈಜಾಗಿಂದ ರಾಮೇಶ್ವರಕ್ಕೆ ಹೋಗುತ್ತೆ, ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಅಂತ. ಸೊ ದೊರೈ ಇಷ್ಟು ಚಿಕ್ಕ ವಯಸ್ಸಿಗೆ ನಿನಗೆ ಇದೆಲ್ಲ ಬೇಕಿತ್ತ ಅನ್ನುವಾಗ ಯಾವುದು ಕೂಡ ನಾನು ಬೇಕು ಅಂತ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಹೀರೋದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾ ಹೋಗ್ತಾರೆ. ಹೀರೋ ಆದ ಸೇತುವಿನ ಅಪ್ಪ 20 ವರ್ಷ ಅನಾಚಿ ಹತ್ರನೇ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಹೀರೋ ಅಪ್ಪ ಸತ್ತೋದ್ಮೇಲೆ ಹೀರೋ ಕೂಡ ಅನಾಚಿ ಹತ್ರನೇ ಅಕೌಂಟೆಂಟ್ ಆಗಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮಲ್ಲಿ ಒಂದು ಅನಾಥಾಶ್ರಮದ ಸಿಸ್ಟರು ಮತ್ತು ಹೀರೋಯಿನ್ನು ಅಲ್ಲಿಗೆ ಬರ್ತಾರೆ. ಯಾಕೆ ಅಂತಂದರೆ ಅನಾಚಿಯ ವ್ಯಕ್ತಿಗಳು ಆ ಅನಾಥಾಶ್ರಮನ ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಹೋಗಿರ್ತಾರೆ. ಆ ಉದ್ದೇಶದಿಂದ ಹೇಗಾದರೂ ಸರಿ ನಮ್ಮ ಅನಾಥಾಶ್ರಮನ ಬಿಟ್ಬಿಡಿ ಅಂತ ಕೇಳ್ಕೊಳ್ಳಿಕ್ಕೋಸ್ಕರ ಇವರು ಬಂದಿರ್ತಾರೆ. ಸೊ ಅನಾಚಿ ಕೂಡ ಸರಿ ಹೋಗಲಿ ಬಿಡಿ ಪಾಪ, ನಾವು ನಿಮಗೆ ತೊಂದರೆ ಕೊಡಲ್ಲ ಅಂತ ಹೇಳಿ ಕಳಿಸ್ತಾರೆ. ಸೊ ಇಲ್ಲಿ ಹೀರೋಗೆ ಹೀರೋಯಿನ್ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ. ಸೊ ಇಲ್ಲಿ ಹೀರೋಗೆ ಗೊತ್ತಾಗುತ್ತೆ ಹೀರೋಯಿನ್ನಿಗೆ ಯಾರು ಕೂಡ ಇಲ್ಲ ಅಂತ. ಹೀರೋ ಅಂದ್ಕೊಳ್ತಾನೆ ನನ್ನ ಹಾಗೆ ಅವಳಿಗೂ ಕೂಡ ಯಾರೂ ಇಲ್ಲ, ಸೊ ಅವಳಿಗೆ ನಾನೆಲ್ಲ ಆಗಿರಬೇಕು ಅಂತ ಅಂದ್ಕೊಳ್ತಾನೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಹೀರೋಯಿನಿಗೆ ಪ್ರಪೋಸ್ ಮಾಡಲಿಕ್ಕೆ ಅಂತ ಹೋದಾಗ ಗೊತ್ತಾಗುತ್ತೆ ಹೀರೋಯಿನಿಗೆ ಮಾತು ಬರಲ್ಲ ಅಂತ. ಆದರೂ ಕೂಡ ಹೀರೋ ಯಾವುದೇ ರೀತಿ ಕೂಡ ಹಿಂದಕ್ಕೆ ಸರಿದಾನೆ, ಹೀರೋಯಿನನ್ನು ಮನಸ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾನೆ. ಹೀರೋಯಿನ್ ಸ್ಟಾರ್ಟಿಂಗಲ್ಲಿ ಒಪ್ಕೊಳ್ತಾ ಇದ್ರೂ ಕೂಡ ಹೋಗ್ತಾ ಹೋಗ್ತಾ ಹೀರೋ ಮೇಲೆ ಹೀರೋಯಿನ್ಗೆ ಕೂಡ ಲವ್ ಆಗುತ್ತೆ. ಸೊ ಇನ್ನೇನು ಇವರಿಬ್ಬರು ಮಧ್ಯೆ ಗಾಢವಾದ ಪ್ರೀತಿ ಬೆಳೆಯುತ್ತೆ. ಹೀರೋಯಿನ್ನು ಕಂಪ್ಲೀಟಾಗಿ ಸೇತುನ ನಂಬೋದಕ್ಕೆ ಶುರು ಮಾಡ್ತಾರೆ. ಸೊ ಇವರಿಬ್ಬರು ಲವ್ ಟ್ರ್ಯಾಕ್ ಹೋಗ್ತಾ ಇರಬೇಕಾದ್ರೇ ಮಧ್ಯದಲ್ಲಿ ಒಂದು ಕಿರಾತಕನ ಎಂಟ್ರಿ ಆಗುತ್ತೆ, ಅವನು ಬೇರೆ ಯಾರೂ ಅಲ್ಲ, ಅನಾಚಿಯ ರೈಟ್ ಹ್ಯಾಂಡ್ ಆದ ಕಲಿಯನ್ನ ತಮ್ಮ ಪಚ್ಚಿನ್. ಇವನು ಹೀರೋಯಿನನ್ನು ಅವತ್ತಿನ ದಿವಸನೇ ನೋಡಿರ್ತಾನೆ, ಅವನು ಕೂಡ ಇಷ್ಟಪಡ್ತಾ ಇರ್ತಾನೆ. ಸೊ ಹೀರೋಯಿನಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಹಿಂದಿಂದೇನೆ ಬಿದ್ದು ಟಾರ್ಚರ್ ಮಾಡ್ತಾ ಇರ್ತಾನೆ. ಒಂದ್ಸಲ ಅನಾಥಾಶ್ರಮಕ್ಕೆ ಹೋಗಿ ಕೂಡ ಟಾರ್ಚರ್ ಮಾಡಬೇಕಾದ್ರೆ ಅನಾಥಾಶ್ರಮದಲ್ಲಿರುವಂಥ ಸಿಸ್ಟರ್ಸು ಅವನನ್ನು ಪೊಲೀಸ್ನವ್ರಿಗೆ ಇಟ್ಕೊಟ್ಬಿಡ್ತಾರೆ. ಇದೇ ಸಿಟ್ಟಲ್ಲಿದ್ದಂಥ ಪಚ್ಚನ್ನು ಒಂದು ದಿವಸಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಸೊ ಆ ಒಂದು ದಿವಸ ಬಂದೇ ಬಿಡುತ್ತೆ. ಹೀರೋಯಿನ್ನು ಮತ್ತು ಅವಳ ಫ್ರೆಂಡು ನಡ್ಕೊಂಬರ್ತಾ ಇರಬೇಕಾದ್ರೆ ಪಚ್ಚನ್ನು ಅವಳ ಮೇಲೆ ದಾಳಿ ನಡೆಸ್ತಾನೆ, ಅಂದರೆ ಒಂದು ಗಾಜಿನ ಬಾಟಲ್ಗಳನ್ನು ಅವಳ ಮೇಲೆ ಹಾಕ್ಬಿಡ್ತಾನೆ. ಸೊ ಅಲ್ಲೇ ಕೂತ್ಕೊಂಡು ನೋಡ್ತಿದ್ದಂಥ ಹೀರೋಗೆ ಕೂಡ ಇದು ಶಾಕ್ ಆಗುತ್ತೆ. ಹಾಗೆಯೇ ಪಚ್ಚನನ್ನು ಇಟ್ಟಾಡಿಸ್ಕೊಂಡು ಹೊಡಿಬೇಕಾದ್ರೆ ಆಕಸ್ಮಿಕವಾಗಿ ಪಚ್ಚನ್ ಅವನ ಕಾರಿಗೆ ತಗಲಿ ಸತ್ತೋಗ್ಬಿಡ್ತಾನೆ. ಸೊ ಈಗ ಗೊತ್ತಾಯ್ತಲ್ಲ ಅನಾಚಿಯ ರೈಟ್ ಹ್ಯಾಂಡ್ ಕಲಿಯನ್ಗೆ ಹೀರೋ ಮೇಲೆ ಯಾಕೆ ಸಿಟ್ಟು ಅಂತಂದ್ಬಿಟ್ಟು. ಹಾಗೆ ನೆಕ್ಸ್ಟ್ ಸೀನಲ್ಲಿ ಪಚ್ಚನ್ ಸತ್ತೋಗಿರೋದ್ರಿಂದ ಸೇತುಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಅವನ ಫ್ರೆಂಡಾದ ಜಾನಿಗೆ ಫೋನ್ ಮಾಡ್ತಾನೆ. ಜಾನಿಗೆ ಕೂಡ ಈ ವಿಷಯನ ಕೇಳಿ ತುಂಬಾ ಶಾಕ್ ಆಗುತ್ತೆ. ಹಾಗೆ ಜಾನ್ ಬೇರೆ ಯಾರೂ ಅಲ್ಲ, ಅನಾಚಿ ಹತ್ರ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಜಾನ್ ಇಂದು ಕೂಡ ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್ ಇದೆ. ಜಾನ್ನ ತಂದೆ ಅನಾಚಿ ಹತ್ರ ಸಾಲ ಮಾಡಿರ್ತಾರೆ. ಸೊ ಅನಾಚಿ ಅವ್ರ ತಂದೆಗೆ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಅವ್ರ ಆಸ್ತಿನೆಲ್ಲ ದೋಚಿ ನುಂಗಿ ನೀರು ಕುಡಿದ್ಬಿಟ್ಟಿರ್ತಾರೆ. ಇದರಿಂದ ಜಾನ್ನ ತಂದೆ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಸೊ ಜಾನ್ಗೆ ಅನಾಚಿ ಮೇಲೆ ಕೋಪ ಇರುತ್ತೆ, ಅನಾಚಿಯಿಂದಾನೇ ನಮ್ಮ ತಂದೆ ಸತ್ತೋಗಿರೋದು ಅಂತ. ಸೊ ಆಸ್ಟ್ರೇಲಿಯಾದಲ್ಲಿ ಓದ್ತಿದ್ದಂಥ ಜಾನ್
ನಾಚಿ ಮೇಲೆ ರಿವೆಂಜ್ ತಿರ್ಸ್ಕೊಳ್ಳೋಕ್ಕೋಸ್ಕರ ಅವ್ರ ಮನೆ ಕಾರ್ ಡ್ರೈವರ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಸೊ ಒಂದು ಒಳ್ಳೆ ಗುಡ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ. ಹಾಗೆ ಇವಾಗ ಸಿಕ್ಕಿರೋಂಥ ಗುಡ್ ಟೈಮ್ನ ಕೂಡ ಜಾನ್ ಯೂಸ್ ಮಾಡ್ಕೊಳ್ತಾನೆ. ಹೇಗೆ ಅಂತ ಮುಂದೆ ನೋಡೋಣ. ಜಾನ್ ಯಾವಾಗಲೂ ಸೇತುನ ಮ್ಯಾನುಪ್ಲೇಟ್ ಮಾಡ್ತಾನೆ ಇರ್ತಾನೆ. ನೀನು ಕೂಡ ನಿಮ್ಮ ತಂದೆ ಥರ ನಿಯತ್ತಿಂದ ದುಡಿದು ಇಲ್ಲೇ ಸಾಯ್ತೀಯ, ಇಲ್ಲ ಅವನಿಗೆ ಸ್ಪಾಟ್ ಇಟ್ಟು ನನ್ನ ಜೊತೆ ಬಂದು ಆಸ್ಟ್ರೇಲಿಯಾಗೆ ಸೇರ್ಕೊಳ್ತೀಯ ಅಂತ. ಜಾನಿಗೀಗ ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಇದೇ ಕರೆಕ್ಟ್ ಟೈಮ್ ಅನಿಸುತ್ತೆ. ಸೊ ಜಾನ್ ಫೋರ್ಸ್ಫುಲಿ ಅನಾಚಿ ಆಫೀಸ್ ಕೀನ ಸೇತು ಹತ್ರ ಇಸ್ಕೊಳ್ತಾನೆ. ಯಾಕೆ ಅಂದರೆ ಸೇತು ಅನಾಚಿ ಆಫೀಸಲ್ಲೇ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಇದು ಜಾನಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವಾಗ ಜಾನ್ನ ಮನಸ್ಸಲ್ಲಿರೋದೇನು ಅಂತಂದರೆ, ನಮ್ಮಪ್ಪನ ಆಸ್ತಿನ ಮೋಸದಿಂದ ಕಿತ್ಕೊಂಡ್ರು, ಈಗ ನಾನು ಯಾರು ಅಂತ ತೋರಿಸ್ತೀನಿ ಅಂತಾನೆ. ಅನಾಚಿ ಲಾಕರ್ನಲ್ಲಿ ಇದ್ದಂಥ ಅಷ್ಟು ಡಾಕ್ಯುಮೆಂಟ್ಸ್ನ ಹಾಗೆಯೇ ದುಡ್ಡನ್ನ ಎಲ್ಲದೂ ಕೂಡ ದೋಚ್ಕೊಳ್ತಾರೆ. ನೆಕ್ಸ್ಟು ದುಡ್ಡಿರೋಂಥ ಬ್ಯಾಗ್ನ ಸೇತು ಕೈಲಿ ಕೊಟ್ಟು ಹಾಗೆ ಡಾಕ್ಯುಮೆಂಟ್ಸ್ನ ಜಾನ್ನೇ ಇಟ್ಕೊಳ್ತಾನೆ. ಜಾನು ಆಗ್ಲೇ ಆಸ್ಟ್ರೇಲಿಯಾಗೆ ಹೊರಟುಬಿಡ್ತಾನೆ. ಯಾಕೆ ಅಂತಂದರೆ ಜಾನ್ ಹತ್ರ ಆಲ್ರೆಡಿ ವೀಸಾ ಮತ್ತು ಪಾಸ್ಪೋರ್ಟ್ ಇರುತ್ತೆ, ಆದರೆ ಸೇತು ಹತ್ರ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇರೋಲ್ಲ, ಹಾಗೆಯೇ ಸೇತು ಪ್ರೀತಿಸ್ತಿದ್ದಂಥ ಹುಡುಗಿ ಕೂಡ ಇರಲ್ಲ. ಸೊ ನೆಕ್ಸ್ಟು ಜಾನಿಗೆ ಬೇರೆ ದಾರಿ ಇಲ್ಲದೆ ಸೇತುಗೆ ನೀನು ಪ್ರೀತಿಸ್ತಾ ಇರೋ ಅಂಥ ಹುಡುಗಿನ ಕರ್ಕೊಂಡು ಫಸ್ಟು ವೈಜಾಗ್ಗೆ ಹೋಗು, ಆಮೇಲೆ ಬೋಟ್ನಲ್ಲಿ ಶ್ರೀಲಂಕಾಗೆ ಹೋಗಿ ಅಲ್ಲಿಂದ ಆಸ್ಟ್ರೇಲಿಯಾಗೆ ಬರೋದೇ ಪ್ಲ್ಯಾನ್. ನಿಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡಲಿಕ್ಕೆ ಅಂತಲೇ ಒಬ್ಬ ಬಿಟ್ಟಿ ಅನ್ನೋವಂಥ ವ್ಯಕ್ತಿ ಇದ್ದಾನೆ, ಅವನ ಹತ್ರ ಈ ದುಡ್ಡನ್ನ ಕೊಡು, ಮಿಕ್ಕಿದ್ದೆಲ್ಲ ಅವನೇ ನೋಡ್ಕೊಳ್ತಾನೆ ಅಂತ ಹೇಳಿ ಇವನು ಆಸ್ಟ್ರೇಲಿಯಾ ಹೊರಟೋಗ್ತಾನೆ. ಸೊ ನೆಕ್ಸ್ಟ್ ಸೀನು ಜೈಲಿಗೆ ಶಿಫ್ಟ್ ಆಗುತ್ತೆ. ಜೈಲಲ್ಲಿ ಯಾವುದೋ ಒಂದು ಹೆಂಗಸು ಅವ್ರ ಮಗುನ ಕರ್ಕೊಂಬರ್ತಾ ಇರ್ತಾರೆ, ಬಟ್ ಅಲ್ಲಿರೋಂಥ ಅಷ್ಟು ವ್ಯಕ್ತಿಗಳು ಕೂಡ ಆ ಹೆಂಗ್ಸ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ದೊರೈ ಸೆಲ್ಲಲ್ಲಿದ್ದಂಥವ್ರು ಕೂಡ ಆ ಹೆಂಗ್ಸ್ನ ಕೆಟ್ಟ ದೃಷ್ಟಿಯಿಂದ ನೋಡಬೇಕಾದ್ರೆ ದೊರೈ ನನ್ನೆಂತಿನೇ ಕೆಟ್ಟ ದೃಷ್ಟಿಯಿಂದ ನೋಡ್ತೀರಾ ಅಂತಂದ್ಬಿಟ್ಟು ಬೈದ್ಬಿಟ್ಟು ಸೊ ಅವ್ರ ಜೊತೆ ಮಾತಾಡಲಿಕ್ಕೆ ಅಂತ ಬರ್ತಾನೆ. ಅವ್ರ ಜೊತೆ ಫ್ಯಾಮಿಲಿ ವಿಷಯ ಮಾತಾಡಬೇಕಾದ್ರೇ ದೊರೈಗೆ ತುಂಬಾ ಕೋಪ ಬರುತ್ತೆ. ಯಾಕೆ ಅಂತಂದರೆ ಇಷ್ಟು ದಿವಸ ದೊರೈ ಹೆಂಡತಿನ ಮಾರ್ಕೆಟಲ್ಲಿ ತುಂಬ ಗೌರವದಿಂದ ನೋಡ್ತಾ ಇರೋಂಥ ವ್ಯಕ್ತಿಗಳು ಮಾರ್ಕೆಟಲ್ಲಿ ಕೂಡ ದೊರೈ ಹೆಂಡತಿನ ತುಂಬ ಕೆಟ್ಟದಾಗಿ ನೋಡ್ತಾ ಇರ್ತಾರೆ. ಯಾಕೆಂತಂದರೆ ದೊರೈ ಜೈಲಿಗೆ ಬಂದಿರ್ತಾನೆ ಅದರಿಂದ. ಸೊ ಈ ವಿಷಯ ಹೇಳಿದಾಗ ದೊರೈ ಹೆಂಡತಿ ಬಿಡು ಅಂತ ಕೋಪ ಮಾಡ್ಕೊಳ್ಳುವಾಗ ಇದೇ ಕೋಪದಿಂದನೇ ಎಷ್ಟೆಲ್ಲ ಅವಸ್ಥೆ ಆಯಿತು, ಈಗಲಾದರೂ ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿ ಅವರಿಬ್ಬರು ಸಮಾಧಾನ ಮಾಡ್ಕೊಳ್ಬೇಕಾದ್ರೇ ಆ ಜೈಲರ್ ಸ್ಯಾಡಿಸ್ಟ್ ಬರ್ತಾರೆ ನೋಡಿ. ಸೊ ಈ ಒಂದು ಸಿಚುಯೇಷನನ್ನು ತುಂಬ ಕೆಟ್ಟದಾಗಿ ಹೇಳಿಬಿಡ್ತಾರೆ. ಇದರಿಂದ ದೊರೈಗೆ ತುಂಬಾ ಕೋಪ ಬಂದು ಜೈಲರ್ಗೆ ಹೊಡಿಲಿಕ್ಕೆ ಅಂತ ಹೋದಾಗ ಸೊ ಜೈಲರ್ ತಿರುಗಿಸೇನು ಮಾಡೋದಿಲ್ಲ, ದೊರೈನ ಕರ್ಕೊಂಡೋಗಿ ವಾಪಸ್ ಸೆಲ್ಲಿಗೆ ಹಾಕ್ತಾರೆ. ಸೊ ದೊರೈಗೆ ಇದರಿಂದ ತುಂಬಾ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಹಾಗೆಯೇ ನಮಗೆ ಇಲ್ಲಿ ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ ದೊರೈ ಜೈಲಿಗೆ ಬರೋದಕ್ಕೆ ಕಾರಣ ಏನು ಅಂತ. ದೊರೈ ಅಣ್ಣನ ಮಗಳು ದೊರೈನ ಕೂಡ ಅಪ್ಪ ಅಪ್ಪ ಅಂತಾನೆ ಕರಿತಾ ಇರ್ತಾಳೆ, ಆದರೆ ಪಾಪಿಗಳು ಅವಳನ್ನ ಹಾಳು ಮಾಡಿಬಿಡ್ತಾರೆ. ಇನ್ನು ಸ್ಕೂಲ್ಗೆ ಹೋಗ್ತಿರೋಂಥ ಹುಡುಗಿ ಚಿಕ್ಕ ಹುಡುಗಿ ಅಂತಲೂ ನೋಡ್ದಾನೆ. ಸೊ ಇದರಿಂದ ದೊರೈಗೆ ತುಂಬಾ ಸಿಟ್ಟು ಬಂದು ಅವರಷ್ಟು ಜನನ ಹೊಡೆದು ಸಾಯಿಸ್ತಾರೆ. ಇದರಿಂದ ದೊರೈ ಜೈಲ್ಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಸೊ ನೆಕ್ಸ್ಟ್ ಸೀನಲ್ಲಿ ನಮಗೆ ಮಧು ಅನ್ನೋ ಕ್ಯಾರೆಕ್ಟರ್ನ ತೋರಿಸ್ತಾರೆ. ಇವನಿಗೊಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ. ಏನಪ್ಪ ಅಂತಂದರೆ ಯಾವುದಾದ್ರೂ ವಸ್ತುಗಳನ್ನ ನೋಡಿದ್ರೆ ಅವ್ರಿಗೆ ಗೊತ್ತಿಲ್ಲದೆ ಅದನ್ನು ಮೆಲ್ಲೋ ಕತ್ಕೊಂಬಂದ್ಬಿಡ್ತಿರ್ತಾನೆ. ಸೊ ಜೈಲಿನ ಪ್ರತಿಯೊಂದು ಇಂಚಿಂಚು ಮಧುಗೆ ಚೆನ್ನಾಗಿ ಗೊತ್ತಾಗಿರುತ್ತೆ. ಯಾಕಂತಂದರೆ ಮಧು ಜೈಲಿಗೆ ಹಳೆ ಕಸ್ಟಮರ್ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಹೇಳಿದಂಥ ದೊರೈ ಹೀರೋ ಹತ್ರ, ಸೊ ಹೀರೋಗೆ ಈಗ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ, ಹೀರೋ ಮತ್ತು ಹೇಗಿದ್ರೂ ದೊರೈ ಎಸ್ಕೇಪ್ ಆಗಬೇಕು ಅಂತಿದ್ದಾರೆ. ಸೊ ಈ ಎಸ್ಕೇಪಿಗಮಿಸಮ್ ಕೆಲಸಕ್ಕೆ ಮಧುನ ಕೂಡ ಯೂಸ್ ಮಾಡೋಣ ಅಂತ ಅಂದ್ಕೊಳ್ತಾರೆ. ಮಧು ಯೂಸಿಗೆ ಬರ್ತಾನ ನಾವು ನೆಕ್ಸ್ಟ್ ನೋಡೋಣ. ಮೂವಿ ಸ್ಟಾರ್ಟಿಂಗಲ್ಲಿ ಹೀರೋ ಜೈಲಿಗೆ ಬಂದಾಗ ಅವನು ಊಟ ಸರಿ ಹೋಗಲಿಲ್ಲ ಅಂತ ಟಾಯ್ಲೆಟಲ್ಲಿ ಅನ್ನ ಚೆಲ್ಲಿದಾಗ ಯಾರೋ ಇಬ್ಬರು ಹೊಡೆದಿರ್ತಾರಲ್ವ. ಸೊ ಹೀರೋ ಗೊತ್ತಿರುತ್ತೆ ಇವರಿಬ್ಬರು ಯಾವುದೇ ಕಾರಣಕ್ಕೂ ಎಸ್ಕೇಪ್ ಆಗಲಿಕ್ಕೆ ಹೆಲ್ಪ್ ಮಾಡಲ್ಲ ಅಂತ. ಹೇಗಾದರೂ ಸರಿ ಇವರಿಬ್ಬರನ್ನ ಅವರಿರೋಂಥ ಕೋಣೆಯಿಂದ ಆಚೆ ಹಾಕಬೇಕು ಅಂತ ಅಂದ್ಕೊಂಡು ಮೆಲ್ಲದಾಗಿ ಹೀರೋ ಖ್ಯಾತೆ ತೆಗಿತಾನೆ. ಸೊ ಇದೇ ಟೈಮಲ್ಲಿ ಇವ್ರು ಮೂರು ಜನ ಕಿತ್ತಾಡಬೇಕಾದ್ರೆ ಅಲ್ಲಿಗೆ ಬಂದಂಥ ಪೊಲೀಸರು ಜಗಳನ ತಡೀತಾರೆ. ಈಗ ಹೇಗಾದರೂ ಸರಿ ಎಲ್ಲಾದರೂ ಹೀರೋನ ಆಚೆ ಕಳಿಸ್ಬಿಟ್ರೆ ಅನ್ನೋ ಭಯದಿಂದ ದೊರೈ ಪೊಲೀಸ್ ಹತ್ರ ಉಲ್ಟ ಮಾತಾಡ್ತಾನೆ, ಹೀರೋನ ಆಚೆಗಾಕಿ ಅಂತ. ಪೊಲೀಸಿಗೆ ಒಂದು ಈಗೋಯಿಸ್ಟ್ ಇರುತ್ತೆ, ಏನು ಅಂತಂದರೆ ಯಾರು ಏನೇ ಹೇಳಿದ್ರು ಅದನ್ನು ಉಲ್ಟ ಮಾಡೋ ಅಂಥದ್ದು. ಸೊ ದೊರೈ ಹೇಳಿದ ಮಾತನ್ನು ನಾನು ಯಾಕೆ ಕೇಳಬೇಕು ಅಂತ ಅಂದ್ಕೊಂಡು ಜೈಲರು ದೊರೈ ಏನು ಹೀರೋನ ಆಚೆ ಹಾಕಲ್ಲ, ಅದ್ರ ಬದಲು ಹೀರೋ ಜೊತೆ ಕಿತ್ತಾಡ್ದಂಥ ಇಬ್ಬರು ವ್ಯಕ್ತಿಗಳನ್ನು ಕೋಣೆಯಿಂದ ಆಚೆ ಹಾಕ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಹೀರೋ ತಲೆಯಲ್ಲಿ ಓಡ್ತಾ ಇರೋಂಥ ಐಡಿಯಾನ ಮಧುಗೆ ತಿಳಿಸ್ದಾಗ ಇದರಿಂದ ಮಧು ಯಾವುದೇ ಕಾರಣಕ್ಕೂ ನಾನು ಹೆಲ್ಪ್ ಮಾಡಲ್ಲ, ಇಂಥ ವಿಷಯಕ್ಕೆಲ್ಲ ನನ್ನನ್ನು ಕರ್ಕೊಂಬಿಡ್ರಪ್ಪ ಅಂತ ತಿರುಗುವಾಗ ಅಲ್ಲೇ ಕೂತಿದ್ದಂಥ ದೊರೈ ಕೂಡ ಈ ವಿಷಯದಲ್ಲಿ ನನಗೂ ಕೂಡ ಒಪ್ಪಿಗೆ ಇದೆ, ನಾವೆಲ್ಲರೂ ಸೇರಿ ಹೆಂಗಾದ್ರೂ ಸರಿ ಎಸ್ಕೇಪ್ ಆಗೋಣ ಅಂತ ಹೇಳ್ತಾನೆ. ಸೊ ದೊರೈಯೇ ಆ ರೀತಿ ಹೇಳಿದ ಮೇಲೆ ಮಧು ಕೂಡ ಒಪ್ಕೊಳ್ತಾನೆ. ಹಾಗೆ ಹೀರೋ ಏನು ಮಧು ಹತ್ರ ಒಂದು ಫೇವರ್ ಕೇಳ್ತಾರೆ, ಏನು ಅಂತಂದರೆ ಜೈಲಿನ ಬ್ಲೂ ಪ್ರಿಂಟ್ ಗೊತ್ತಿರಲ್ಲ ಅಲ್ವಾ ಅವ್ರು ಎಸ್ಕೇಪ್ ಆಗಲಿಕ್ಕೆ, ಹೇಗಾದರೂ ಸರಿ ಮಧುಗೆ ಅದನ್ನು ಕಳ್ತನ ಮಾಡ್ಕೊಂಬರೋಕ್ಕೆ ಅಂತ ಹೇಳ್ತಾರೆ.
ಮಧು ಸಣ್ಣದಾಗಿ ಅವ್ರ ರೂಮಲ್ಲಿದ್ದಂಥ ವ್ಯಕ್ತಿಗಳ ಜೊತೆಗೆ ಕಿತ್ತಾಟ ಶುರು ಮಾಡ್ತಾರೆ. ಇನ್ನೇನು ಅಲ್ಲಿರೋ ಅಂತ ಪೊಲೀಸ್ ಅವರು ಅವರು ಮೂರು ಜನನ ಜೈಲರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಇವ್ರ ಮೂರು ಜನ ಏತಕ್ಕೋಸ್ಕರ ಕಿತ್ತಾಡಿದ್ರು ಅಂತ ಸೀನಿಯರ್ ಜೈಲರ್ ಕೇಳುವಾಗ್ಲೇನೆ ಆ ಪೊಲೀಸ್ ಹಿಂದೆ ಇದ್ದಂಥ ಬ್ಲೂ ಪ್ರಿಂಟ್ನ ನೋಡಿದಂಥ ಮಧು ಮೆಲ್ಲಗೆ ಅದನ್ನು ಕದ್ದು ಎತ್ತಿಟ್ಕೊಳ್ತಾನೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ. ಹಾಗೆ ಕಷ್ಟಪಟ್ಟು ಪ್ಲ್ಯಾನ್ ಮಾಡಿ ಬೇರೆ ಸೆಲ್ಲಲ್ಲಿದ್ದಂಥ ಮಧು ಈಗ ಸೇತು ಸೆಲ್ಗೆ ಬರೋ ಥರ ಪ್ಲ್ಯಾನ್ ಮಾಡ್ತಾನೆ. ಸೊ ಇನ್ನೇನು ಈಗ ಎಸ್ಕೇಪ್ ಆಗಲಿಕ್ಕೆ ಮೂರು ಜನ ಸಿಕ್ಕಾಯಿತು. ಬ್ಲೂ ಪ್ರಿಂಟ್ ಸಿಕ್ಕಿದ ಮೇಲೆ ಹೀರೋ ಯಾವ ರೀತಿ ಎಸ್ಕೇಪ್ ಆಗ್ತಾರೆ ನಾವು ಮುಂದೆ ನೋಡೋಣ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಇನ್ನೊಂದು ಹೊಸ ಮುಖದ ಪರಿಚಯ ಆಗುತ್ತೆ. ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅಂತ ಚೆನ್ನೈಗೆ ಬಂದಂಥ ಬೆಂಗಾಲಿ ವರ್ಕರು ಅಲ್ಲಿರೋ ಅಂಥ ಕಾಂಟ್ರಾಕ್ಟ್ನನ್ನೇ ಕೊಂದ್ಬಿಟ್ಟಿರ್ತಾನೆ. ಸೊ ಅವ್ರನ್ನ ಕೂಡ ಜೈಲಿಗೆ ಹಾಕಿರ್ತಾರೆ. ಅವ್ನು ನೋಡೋಕ್ಕದಕ್ಕೇ ಸಖತ್ ಫಿಟ್ ಆಗಿರ್ತಾನೆ. ಸೊ ಇವನ ಮೇಲೆ ಕೂಡ ಹೀರೋ ಕಂಡುಬಿಡುತ್ತೆ. ಬಟ್ ಇವನನ್ನ ಬೇರೆ ಸೆಲ್ಲಿಗೆ ಹಾಕಿಬಿಡ್ತಾರೆ ಜೈಲರು. ಸೊ ಆಗ ಹೀರೋ ಒಂದು ಪ್ಲ್ಯಾನ್ ಮಾಡ್ತಾನೆ. ಜೈಲರ್ನ ಕರೆದು, ಸರ್ ಆಲ್ರೆಡಿ ಸುರೇಶನ್ಗೆ ನಿಮ್ಮ ಕಂಡ್ರೆ ತುಂಬಾ ಕೋಪ ಇದೆ, ನೀವೀಗ ಅವನ ಸೆಲ್ಲಲ್ಲೇ ಹಾಕಿರೋಂಥ ಬೆಂಗಾಲಿ ಹುಡುಗನ ಅವ್ನು ಹೆಂಗಾದರೂ ಸರಿ ಕೊಂದು ಈ ಕೊಲೆನ ನಿಮ್ಮ ತಲೆ ಮೇಲೆ ಬರೋ ಹಾಗೆ ಮಾಡಿ ನಿಮ್ಮ ಕೆಲಸನೇ ತೆಗೆದು ಬಿಡ್ತಾನೆ ಅಂತ ಕಿವಿ ತುಂಬ್ತಾನೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಜೈಲರ್ಗೆ ಏನು ಹೀರೋ ಮಾತಾಡ್ತಿರೋ ಮಾತು ಸರಿ ಅಂತ ಅನ್ನಿಸ್ಬಿಟ್ಟು ಪಕ್ಕದ ಸೆಲ್ಲಲ್ಲಿದ್ದಂಥ ಈ ಬೆಂಗಾಲಿ ಹುಡುಗನ ಕರ್ಕೊಬಂದು ಹೀರೋ ರೂಮಲ್ಲೇ ಬಿಡ್ತಾರೆ. ಸೊ ಇನ್ನೊಬ್ಬ ವ್ಯಕ್ತಿ ಸಿಕ್ತ ಹೀರೋ ಎಸ್ಕೇಪ್ ಆಗುವಾಗ ಹೆಲ್ಪ್ ಮಾಡಲಿಕ್ಕೆ ಅಂತ. ಸೀನ್ ಕಟ್ ಮಾಡಿದ್ರೆ ಆಫ್ ಮೆಂಟಲ್ ಥರ ಆಡ್ತಾ ಇರೋ ಅಂಥ ಸುರುಳಿನ ತೋರಿಸ್ತಾರೆ. ಸುರುಳಿನ ಕರ್ಕೊಂಡೋದಂಥ ಸೇತು, ನೀನೇನು ಮೆಂಟಲ್ ಅಲ್ಲ ಬಟ್ ಆದ್ರೂ ಎಲ್ಲರ ಕಣ್ಣಿಗೂ ಮೆಂಟಲ್ ಥರ ಬಿಹೇವ್ ಮಾಡ್ತಾ ನಾಟಕ ಮಾಡ್ತಾ ಇದೀಯಾ ಅಲ್ವಾ ಅಂತ ಕೇಳೋವಾಗ ಸುರುಳಿ ಕೂಡ, ನೀನು ಕೂಡ ಜೈಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ನಾಟಕ ಆಡ್ತಾ ಇದೆಯಾ ಅನ್ನೋ ವಿಚಾರ ನನಗೂ ಕೂಡ ಗೊತ್ತಾಗಿದೆ ಅಂತ ತಿಳಿಸ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಸೇತು, ಸರಿ ಬಿಡು, ಹೆಂಗೋ ಆಫ್ ಮೆಂಟಲ್ ಥರ ಆ್ಯಕ್ಟ್ ಮಾಡ್ತಾ ಇದೆಯಾ ಅಲ್ವಾ, ಫುಲ್ ಮೆಂಟಲ್ ಥರನೇ ಆ್ಯಕ್ಟ್ ಮಾಡು, ಸೊ ಇದರಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತಾನೆ. ಇದಕ್ಕೆ ಸುರುಳಿ ಕೂಡ ಒಪ್ಕೊಂಡು ಪ್ರತಿ ದಿವಸ ಅವನೇನು ಆಫ್ ಮೆಂಟಲ್ ಥರ ಹಾಡೇಳೋಕೆ ಮಾಡ್ತಾ ಇದ್ನೋ ಅವನು ಇನ್ನು ಮುಂದೆ ಫುಲ್ ಮೆಂಟಲ್ ಥರ ಹಾಡೇಳೋಕ್ಕೆ ಶುರು ಮಾಡ್ತಾನೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಅನಾಚಿಯ ಜನಗಳು ಮತ್ತೆ ಜೈಲಿಗೆ ಬರ್ತಾರೆ. ಹಾಗೆಯೇ ಸೇತುಗೆ ಜಾನ್ ಮತ್ತು ಕಾಯಿಲ್ ಎಲ್ಲೋಗಿದ್ದಾರೆ ಅಂತ ಹೇಳು, ಇನ್ ಕೇಸ್ ನೀನೇನಾದರೂ ಹೇಳ್ದೋ ಹೋದರೆ ಈ ಜೈಲಲ್ಲೇ ನಿನ್ನನ್ನು ಸಾಯಿಸ್ಬಿಡ್ತೀವಿ, ಹೊರಗಡೆ ಈ ವಿಷಯ ಕೂಡ ಗೊತ್ತಾಗ್ದಾಗ ಮಾಡ್ತೀವಿ, ನಿನ್ನ ಬಾಡಿ ಇಟ್ಕೊಂಡು ಕಾಯಿಲ್ನ ಇಲ್ಲಿಗೆ ಬರೋ ಹಾಗೆ ಮಾಡ್ತೀವಿ ಅಂತೆಲ್ಲ ಎದುರಿಸ್ತಾರೆ. ಬಟ್ ಸೇತು ಯಾವುದೇ ಕಾರಣಕ್ಕೂ ಕಾಯಿಲ್ ಮತ್ತು ಜಾನ್ ಎಲ್ಲೋಗಿದ್ದಾರೆ ಅಂತ ತಿಳಿಸೋದೇ ಇಲ್ಲ. ಸೀನ್ ಕಟ್ ಮಾಡಿದ್ರೆ ಇಲ್ಲಿಂದ ಶುರು ಆಗುತ್ತೆ ನೋಡಿ ನಿಜವಾದ ಸ್ಟೋರಿ ಅಂತಂದರೆ. ಸೊ ಇವಾಗಿನಿಂದ ಸೇತು ಯಾವ ರೀತಿ ತಪ್ಪಿಸ್ಕೊಂಡು ಹೋಗೋದು ಅಂತ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವರ ಸೆಲ್ನಲ್ಲಿದ್ದಂಥ ಅವ್ರ ಸೆಲ್ನ ಟಾಯ್ಲೆಟ್ನಲ್ಲಿದ್ದಂಥ ಒಂದು ದೊಡ್ಡ ಪಾತ್ರೆ ತುಂಬ ನೀರಿರುತ್ತೆ. ಸೊ ಅದನ್ನು ಜರುಗಿಸ್ಬಿಟ್ಟು ಅದ್ರ ಕೆಳಗಡೆ ಗುಂಡಿ ತೋಡೋದಕ್ಕೆ ಶುರು ಮಾಡ್ತಾನೆ. ಹಾಗೆಯೇ ಗುಂಡಿ ತೋಡಬೇಕಾದ್ರೆ ಸೌಂಡ್ ಬರುತ್ತೆ. ಸೊ ಆ ಸೌಂಡು ಆಚೆ ಕಡೆ ಸ್ಪ್ರೆಡ್ ಆಗ್ದಂಗೆ ಸುರುಳಿನ ಸೆಲ್ಲಿನ ಗೇಟ್ ಹತ್ರನೇ ಕೂರಿಸ್ಬಿಟ್ಟು ಹಾಡೇಳ್ಸೋದಕ್ಕೆ ಶುರು ಮಾಡ್ತಾರೆ. ಸೇತು ಪ್ರತಿ ದಿವಸ ಆ ಸೆಲ್ಲಿನ ಬಾಗ್ಲಲ್ಲೇ ಕೂತ್ಕೊಂಡು ಜೋರು ಜೋರಾಗಿ ಹಾಡೇಳ್ತಾ ಇರ್ತಾನೆ. ಬಟ್ ಗುಂಡಿ ತೋಡ್ತಾ ಇರೋಂಥ ಸೌಂಡು ಅದಕ್ಕಿಂತ ಜೋರಾಗಿರೋದ್ರಿಂದ ಸೊ ಅಲ್ಲೇ ಇದ್ದಂಥ ಪೊಲೀಸ್ಗಳಿಗೆ ಸುರುಳಿ ಸುಮ್ಮನೆ ಹಾಡನ್ನ ಹಾಕ್ಲಿಕ್ಕೆ ಹೇಳ್ತಾನೆ. ಸೊ ಇವನು ಹೇಳೋ ಹಾಡಿಗಿಂತ ನಾವು ಹಾಡೋಕೋದೇ ಬೆಸ್ಟ್ ಅಂತ ಅವ್ರು ಕೂಡ ಏನು ಯೋಚನೆ ಮಾಡ್ದಾನೆ, ಸಾಂಗ್ನ ಪ್ಲೇ ಮಾಡ್ತಾರೆ. ಇವಾಗ ಇದು ಹೀರೋಗೆ ಹೆಲ್ಪ್ ಆಗುತ್ತೆ ಎಸ್ಕೇಪ್ ಆಗಲಿಕ್ಕೆ. ಸೊ ಹೀರೋ ಅಲ್ಲಿ ಗುಂಡಿ ತೆಗಿಲಿಕ್ಕೆ ಅಂತ ಶುರು ಮಾಡ್ತಾನೆ. ಇದೆಷ್ಟು ದಿನ ಆಗುತ್ತೆ ಅನ್ನೋ ಐಡಿಯಾ ಕೂಡ ಇಲ್ದೇ ಹೀರೋ ಒಂದು ಬ್ಲೈಂಡಾಗಿ ಗುಂಡಿ ತೋಡೋಕೆ ಶುರು ಮಾಡ್ತಾನೆ. ಸೊ ಈ ರೀತಿ ಗುಂಡಿ ತೋಡೋದಕ್ಕೆ ಬೆಂಗಾಲಿ ಹುಡುಗ ಕೂಡ ಹೆಲ್ಪ್ ಮಾಡ್ತಾನೆ. ಪ್ರತಿ ದಿವಸ ರಾತ್ರಿ ಬೆಂಗಾಲಿ ಹುಡುಗ ಹಾಗೆ ಸೇತು ಇಬ್ಬರು ಸೇರಿಕೊಂಡು ಗುಂಡಿ ತೋಡಲಿಕ್ಕೆ ಶುರು ಮಾಡ್ತಾರೆ. ಸೊ ಒಂದು ಮಟ್ಟಿಗೆ ಗುಂಡಿ ತೋಡ್ತಾರೆ. ಇದನ್ನು ನೋಡಿದಂಥ ಅಷ್ಟು ಜನ ತುಂಬಾ ಖುಷಿ ಪಡ್ತಾರೆ, ಅಬ್ಬ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಯಾವುದೋ ಒಂದು ದಾರಿ ಸಿಕ್ತಲ್ಲ ಅಂತಂದ್ಬಿಟ್ಟು. ಸೊ ನೆಕ್ಸ್ಟ್ ಸೀನಲ್ಲಿ ಹೆವಿ ಥ್ರಿಲ್ಲಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡ್ದೇ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಸೇತು ಆ ಬೆಂಗಾಲಿ ಹುಡುಗ ದೊರೈ ಹಾಗೆ ಮಧು ಇವರೆಲ್ಲರೂ ಕೂಡ ಮತ್ತೆ ಮ್ಯಾಪ್ ಇಟ್ಕೊಂಡು ನೋಡಬೇಕಾದ್ರೆ ಯಾವ ರೀತಿ ಇಲ್ಲಿಂದ ಹೊರಗಡೆ ಹೋಗೋದು ಅಂತ ಕ್ರಾಸ್ ಚೆಕ್ ಮಾಡಬೇಕಾದ್ರೆ ಹೀರೋ ಹೇಳ್ತಾನೆ, ಒಂದ್ಸಲ ಸಿಗಾಕೊಂಡಾಗಿದೆ ಮತ್ತೆ ಇನ್ನೊಂದ್ಸಲ ಸಿಗಾಕೊಳ್ದಂಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಲೇಬೇಕು ಅಂತ. ಆಗ ನಮಗೆ ಇನ್ನೊಂದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಈ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಸೊ ಜಾನ್ ಹೇಳಿದ ಪ್ರಕಾರನೇ ಸೇತು ವೈಜಾಕಿಗೆ ಹೋಗಿ ಚಿಟ್ಟು ಅನ್ನೋನ್ನ ಮೀಟ್ ಮಾಡಿಬಿಟ್ಟು ಏನು ಸೇತು ಹತ್ರ ಇದ್ದಂಥ ದುಡ್ಡನ್ನೆಲ್ಲ ಚಿಟ್ಟಿಗೆ ಕೊಡ್ತಾನೆ. ಹಾಗೆಯೇ ಚಿಟ್ಟಿ ಒಂದು ಸೇಫ್ ಪ್ಲೇಸಿಗೆ ಅವರಿಬ್ಬರನ್ನ ಕರ್ಕೊಂಡೋಗಿ ಇರಿಸಿದ್ದಲ್ದೇ ಅವರಿಬ್ಬರಿಗೂ ಕೂಡ ಒಂದು ಸಪ್ರೇಟ್ ಮೊಬೈಲ್ನ ಕೊಟ್ಬಿಟ್ಟು ನಿಮ್ಮ ಮೊಬೈಲ್ನ ಇನ್ಮೇಲಿಂದ ಯೂಸ್ ಮಾಡೋ ಹಾಗಿಲ್ಲ, ಇದೇ ಮೊಬೈಲ್ನ ಯೂಸ್ ಮಾಡಿ, ನಾಳೆ ಬೆಳಗ್ಗೆ ಪಾಸ್ಪೋರ್ಟ್ ಆಫೀಸಿಗೆ ಹೋಗೋಣ, ಹಾಗೆಯೇ ನೀವುಗಳು ಇಲ್ಲೇ ಸ್ಟೇ ಮಾಡಿ, ಇದೇ ನಿಮಗೆ ಸೇಫ್ ಅಂತಂದ್ಬಿಟ್ಟು ಒಂದು ಪ್ಲೇಸಲ್ಲಿ ಅವರಿಬ್ಬರೂ ಬಿಡ್ತಾರೆ. ಹಾಗೆಯೇ ಅವರಿಬ್ಬರೂ ಅಲ್ಲೇ ಮದುವೆ ಕೂಡ ಮಾಡ್ಕೊಳ್ತಾರೆ. ಈ ರೀತಿ ಸೇತು ಕಾಯಲ್ ಕುತ್ತಿಗೆಗೆ ತಾಳಿ ಕಟ್ಟಿದಾಗಲೇ ಕಾಯಲ್ ಕುತ್ತಿಗೆನಲ್ಲಿ ಇದ್ದಂಥ ಆ ಪೆಂಡೆಂಟನ್ನು ತುಂಬ ಪ್ರೀತಿಯಿಂದ ಸೇತುಗೆ ಹಾಕಿರ್ತಾಳೆ. ನಾವು ಇದನ್ನು ಆಲ್ರೆಡಿ
ಮೂವಿ ಸ್ಟಾರ್ಟಿಂಗ್ ಮೇಲೆ ನೋಡಿರ್ತೀವಿ. ಸೊ ಅವರು ಆ ಪ್ಲೇಸಲ್ಲೇ ಸಂಸಾರ ಕೂಡ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಅನಾಚಿ ಕಡೆ ವ್ಯಕ್ತಿಗಳಿಗೆ ಕಾಯಲ್ ಮತ್ತು ಸೇತು ವೈಜಾಗ್ನಲ್ಲೇ ಇರೋದು ಅಂತ ಗೊತ್ತಾಗಿರುತ್ತೆ. ಯಾಕೆ ಅಂತಂದರೆ ಕಾಯಲ್ಲು ಅವ್ರ ಹಾಸ್ಟೆಲ್ನ ಸಿಸ್ಟರ್ಗೆ ಕಾಲ್ ಮಾಡಿರ್ತಾರೆ. ಸೊ ಇದರಿಂದ ಫೋನ್ ಟ್ರ್ಯಾಕ್ ಮಾಡಿ ಅವರು ವೈಜಾಗ್ ತನಕ ಹುಡುಕೊಂಡು ಬಂದಿರ್ತಾರೆ. ಸೊ ಈ ವಿಷಯ ಗೊತ್ತಾದಂಥ ಜಾನ್, ನಾಳೆನೆ ನಿಮಗೆ ಪಾಸ್ಪೋರ್ಟ್ ಸಿಗೋ ಥರ ವ್ಯವಸ್ಥೆ ಮಾಡ್ತೀನಿ, ಸೊ ಹೇಗಾದರೂ ಸರಿ ಅಲ್ಲಿಂದ ತಪ್ಪಿಸ್ಕೊಂಡು ಆದಷ್ಟು ಬೇಗ ಬಂದುಬಿಡಿ ಅಂತ ಹೇಳ್ತಾನೆ. ಈ ಪ್ರೊಸೆಸಿಂಗ್ನಲ್ಲಿ ಇರುವಾಗಲೇ ಹೀರೋ ಅನಾಚಿ ಗ್ಯಾಂಗ್ ಕೈಲಿ ಸಿಗಾಕೊಂಡ್ಬಿಡ್ತಾನೆ. ಸೊ ಅನಾಚಿ ಗ್ಯಾಂಗ್ ಅವರು ಹೀರೋನ ಪೊಲೀಸ್ನವ್ರಿಗೆ ಸೆರೆಂಡರ್ ಮಾಡಿಸ್ತಾರೆ. ಸೊ ನೆಕ್ಸ್ಟ್ ಸೀನ್ನಲ್ಲಿ ಕಾಯಲ್ ಕೂಡ ಸಿಗಾಕೊಳ್ಳೋಂಥ ಪರಿಸ್ಥಿತಿನಲ್ಲಿ ಇರ್ತಾರೆ. ಕಾಯಲ್ ಕೂಡ ಅನಾಚಿಯ ಹುಡುಗರ ಕೈಗೆ ಸಿಗಾಕೊಂಡ್ಬಿಡ್ತಾಳೆ. ಕಷ್ಟಪಟ್ಟು ಅವರಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ ಇನ್ನೇನು ಅವ್ರ ಕೈಗೆ ಸಿಕ್ಕೇ ಬಿಟ್ಲು ಅಂತ ಅಂದ್ಕೊಳ್ವಾಗ್ಲೇ ಅಲ್ಲೊಂದು ಪ್ರತಿಭಟನೆ ಮಾಡ್ತಾ ಇದ್ದಂಥ ಗ್ಯಾಂಗ್ ಬರುತ್ತೆ. ಸೊ ಇದು ಕಾಯಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಿಗಾಕೊಂಡವಳು ಅವರಿಂದ ಪುನಃ ತಪ್ಪಿಸ್ಕೊಂಡು ಚಿತಿ ಇದ್ದಂಥ ಒಂದು ವ್ಯಾನಲ್ಲಿ ಹೋಗಿ ಸೇರ್ಕೊಳ್ತಾಳೆ. ಸೊ ಅವರು ಇವಳನ್ನ ಪುನಃ ಸೇಫ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಸೊ ಇಲ್ಲಿಗೆ ಫ್ಲ್ಯಾಶ್ ಬ್ಯಾಕ್ ಮುಗಿಯುತ್ತೆ. ಸೀನ್ ಮತ್ತೆ ಜೈಲಿನ ಕಡೆಗೆ ಹೋಗುತ್ತೆ. ಈ ಜೈಲಲ್ಲಿ ಪುನಃ ಹೀರೋ ಮತ್ತು ಆ ಬೆಂಗಾಲಿ ಹುಡುಗ ಇಬ್ಬರೂ ಪ್ರತಿ ದಿವಸದ ಥರನೇ ಮಣ್ಣು ತೋಡೋದು, ಅದನ್ನು ಹೊರಗಡೆ ಡಿಸ್ಟ್ರಾಯ್ ಮಾಡೋದು, ಈ ರೀತಿ ಮಾಡ್ತಿರ್ತಾರೆ. ಹೀರೋಗೆ ಮೂವಿ ಸ್ಟಾರ್ಟಿಂಗಲ್ಲಿ ಸಿಕ್ಕಂಥ ಕತ್ತಿಯಿಂದ ಪ್ರತಿ ದಿವಸ ಗುಂಡಿ ತೋಡ್ತಾ ಇರ್ತಾನೆ. ಬಟ್ ಆ ಸಲಕರಣೆ ಗುಂಡಿ ತೋಡೋಕ್ಕೆ ನಿಧಾನವಾಗಿ ಆಗ್ತಾ ಇರುತ್ತೆ, ಅಷ್ಟಾಗಿ ಹೆಲ್ಪ್ ಆಗಲ್ಲ. ಹೀರೋಗೆ ಅದಕ್ಕಿಂತ ಯಾವುದಾದ್ರೂ ದೊಡ್ಡ ಸಾಧನದ ಅವಶ್ಯಕತೆ ಇರುತ್ತೆ. ಈ ರೀತಿ ಇರುವಾಗಲೇ ಒಂದು ದಿವಸ ತೆಂಗಿನಕಾಯಿ ನಾರನ್ನು ತೆಗಿಬೇಕಾದ್ರೆ ಒಂದು ದೊಡ್ಡ ಸಬ್ಬಲ್ಲು ಹೀರೋಗೆ ಸಿಗುತ್ತೆ. ಬಟ್ ಆ ಸಬ್ಬಲ್ನ ಹೆಂಗಾದರೂ ಸರಿ ಸೆಲ್ವರ್ಗೂ ಅದನ್ನು ತಗೊಂಡು ಹೋಗಬೇಕಾಗಿರುತ್ತೆ. ಇದು ತುಂಬಾ ಕಷ್ಟಕರವಾದ ಕೆಲಸ ಆಗಿರುತ್ತೆ. ಸೊ ಹೀರೋ ಕಷ್ಟಪಟ್ಟು ಅದನ್ನು ಕಾಲಲ್ಲಿ ದೂಕೊಂಡು ಹೋಗಬೇಕಾದ್ರೇ ಒಬ್ಬ ವ್ಯಕ್ತಿ ಅದನ್ನು ನೋಡ್ತಾನೆ, ಹೀರೋ ಆ ರೀತಿ ತೊಗೊಂಡು ಹೋಗ್ತಾ ಇರೋದನ್ನ. ಆ ವ್ಯಕ್ತಿಗೆ ಹೀರೋ ಮತ್ತು ದೊರೆ ಮೇಲೆ ಆಲ್ರೆಡಿ ಸಿಟ್ಟಿರುತ್ತೆ. ಯಾಕೆ ಅಂತಂದರೆ ತಪ್ಪಿಸ್ಕೊಂಡು ಹೋಗೋಕ್ಕೆ ನನ್ನೂ ಕರ್ಕೊಂಡು ಹೋಗಿ ಅಂತ ಅನ್ನುವಾಗ ಇದನ್ನು ದೊರೆ ಒಪ್ಪದಾನೆ ಅವನಿಗೆ ಹೊಡೆದು ಕಳಿಸಿರ್ತಾನೆ. ಸೊ ಸಿಕ್ಕಂಥ ಚಾನ್ಸ್ನ ಯೂಸ್ ಮಾಡ್ಕೊಂಡವನು ಅದನ್ನು ತೊಗೊಂಡೋಗಿ ಸುರೇಶನ ಹತ್ರ ಹೇಳಿರ್ತಾನೆ. ಸುರೇಶ ಯಾರು ಅಂತ ಗೊತ್ತಿರ್ಬೋದಲ್ವ? ಮೂವಿ ಸ್ಟಾರ್ಟಿಂಗಲ್ಲಿ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದಾಗ ಹೀರೋ ಅವನನ್ನು ಹಿಡ್ಕೊಟ್ಟಿರ್ತಾನೆ. ಸೊ ಈ ವಿಷಯನ ಸುರೇಶನ ಹತ್ರ ಹೇಳ್ತಾನೆ. ಹೀರೋ ಸಬ್ಬಲ್ನ ಕಷ್ಟಪಟ್ಟು ಕಾಲಲ್ಲಿ ದೂಕೊಂಡೋಗಿ ಕಾಲಿಗೆ ಅವನಾಗವನೇ ಬೇಕು ಬೇಕು ಅಂತ ದೊಡ್ಡದಾಗಿ ಗಾಯ ಮಾಡ್ಕೊಳ್ತಾನೆ. ಹಾಗೆಯೇ ಆ ಜೈಲಲ್ಲಿ ಇರೋಂಥ ಪೊಲೀಸ್ ಅವ್ರ ಹತ್ರ ಕಾಲು ಗಾಯ ಆಗಿದೆ, ಸೊ ನನಗೆ ರೆಸ್ಟ್ ಬೇಕು ಅಂತ ಹೇಳ್ತಾನೆ. ಸರಿ ಅಂತ ಜೈಲರ್ ಕೂಡ ರೆಸ್ಟ್ ಏನು ತಗೋ ಅಂತ ಹೇಳಬೇಕಾದ್ರೇ ಹೀರೋ ಕಾಲನ್ನ ವಾಶ್ ಮಾಡ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಮೆಲ್ಲಗೆ ನಲ್ಲಿ ಹತ್ರ ಬಂದು ಆ ಸಬ್ಬಲ್ನ ಅವನು ಉಟ್ಕೊಂಡಂಥ ಪಂಚೆ ಒಳಗಡೆ ಸೇರಿಸ್ಕೊಂಡು ಕಷ್ಟಪಟ್ಕೊಂಡು ಕಾಲನ್ನ ಕುಂಟುತ್ತಾ ಕುಂಟುತ್ತಾನೆ, ಅವನ ಸೆಲ್ಲನ್ನು ಸೇರ್ಕೊಳ್ತಾನೆ. ಸೊ ಈ ಸಬ್ಬಲ್ಲು ಗುಂಡಿ ತೋಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವರಿಗೆ ಫ್ಯೂಚರ್ನಲ್ಲಿ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಹೀರೋ ಮತ್ತು ಆ ಬೆಂಗಾಲಿ ಬಾಯ್ ಪ್ರತಿದಿನ ಗುಂಡಿ ತೋಡೋದನ್ನ ಅಂತೂ ಬಿಟ್ಟಿರೋದಿಲ್ಲ. ಪ್ರತಿದಿನ ಗುಂಡಿ ರಾತ್ರಿ ಹೊತ್ತು ಗುಂಡಿ ತೋಡಬೇಕಾದ್ರೇ ಅಚಾನಕ್ಕಾಗಿ ಅಲ್ಲೊಂದು ಘಟನೆ ಸಂಭವಿಸುತ್ತೆ. ಏನು ಅಂತಂದರೆ ಅಲ್ಲಿ ಜೈಲರ್ಗೆ ಒಂದು ಡೌಟ್ ಬಂದು ಇವ್ರ ಸೆಲ್ನ ಚೆಕ್ ಮಾಡಲಿಕ್ಕೆ ಅಂತ ಬಂದಾಗಲೇ ಇವ್ರ ಸೆಲ್ನಲ್ಲಿ ಗಾಂಜಾ ಸಿಕ್ಬಿಡತ್ತೆ. ಇದನ್ನು ನೋಡಿದಂಥ ಜೈಲರ್ಗೆ ಆಲ್ರೆಡಿ ದೊರೆ ಮೇಲೆ ಕೋಪ ಇರೋದ್ರಿಂದ ಸೊ ದೊರೆನ ಹೊಡೆದು ಬೇರೆ ಜೈಲ್ಗೆ ಶಿಫ್ಟ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ದೊರೆ ಇವ್ರ ಗುಂಪಿಂದ ದೂರ ಆಗಿಬಿಡ್ತಾರೆ. ಇದನ್ನು ತುಂಬಾ ಬೇಜಾರಿಂದ ಹೀರೋ ಕೂಡ ನೋಡ್ತಾ ಇರ್ತಾನೆ, ದೊರೆ ಕೂಡ ಅವ್ರ ಗುಂಪನ್ನ ತುಂಬಾ ಬೇಜಾರಿಂದ ನೋಡ್ತಾ ಇರ್ತಾರೆ. ಸೊ ವಾಟ್ ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಹಾಗೆ ನೆಕ್ಸ್ಟ್ ಸೀನಲ್ಲಿ ಆದರೂ ಕೂಡ ಹೀರೋ ಮತ್ತು ಈ ಬೆಂಗಾಲಿ ಹುಡುಗ ಇಬ್ಬರೂ ಕೂಡ ಗುಂಡಿ ತೋಡೋದನ್ನ ಅಂತೂ ನಿಲ್ಲಿಸಿರಲ್ಲ. ಸೊ ಪ್ರತಿ ದಿವಸ ರಾತ್ರಿ ಯಥಾಪ್ರಕಾರ ಗುಂಡಿ ತೋಡ್ತಾನೆ ಇರ್ತಾರೆ. ಸೊ ಆಲ್ರೆಡಿ ಗುಂಡಿ ತೋಡೋಕ್ಕೆ ಶುರು ಮಾಡಿ 16 ಡೇಸ್ ಆಗೋಗಿರುತ್ತೆ. ಹಾಗೆಯೇ ಇವರಿಬ್ಬರ ಕೈಲೇ ಗುಂಡಿ ತೋಡೋಕ್ಕೆ ತುಂಬಾ ಕಷ್ಟ ಆಗಿರುತ್ತೆ, ಜನಗಳ ಅವಶ್ಯಕತೆ ತುಂಬಾ ಇರುತ್ತೆ. ಈ ರೀತಿ ಇರೋವಾಗಲೇ ಜೈಲರ್ಗೆ ಇನ್ನೂ ಇಬ್ಬರು ಹೊಸಬ್ರು ಬರ್ತಾರೆ. ಅವರಿಬ್ಬರು ಗಾಂಜಾ ಸ್ಮಗಲ್ ಮಾಡ್ಬೇಕಾದ್ರೆ ಸಿಗಾಕೊಂಡಿರ್ತಾರೆ ರಾಜೇಶ್ ರಮೇಶ್. ರಾಜೇಶ್ ತಮ್ಮ ಆಗಿದ್ದರೆ ರಮೇಶ್ ಅಣ್ಣ ಆಗಿರ್ತಾನೆ. ತಮ್ಮ ತುಂಬಾ ಇನ್ನೋಸೆಂಟ್ ಇರ್ತಾನೆ. ತಮ್ಮ ನಮ್ಮಿಬ್ರು ಕೂಡ ಒಂದೇ ಸೆಲ್ಲಿಗೆ ಹಾಕಿ ಅಂತಂದರೆ ಜೈಲರ್ ಮೊದಲೇ ಕೋಪಿಷ್ಟ, ಅದರಲ್ಲೂ ಈಗೋಯಿಸ್ಟ್ ಜಾಸ್ತಿ. ಈ ರೀತಿ ಸಿಗಾಕೊಂಡಿದ್ದು ಅಲ್ಲದೆ ನಿಮ್ಮಿಬ್ರು ಒಂದೇ ಸೆಲ್ಲಲ್ಲಿ ಹಾಕ್ಬೇಕಾ ಅಂತಂದ್ಬಿಟ್ಟು ಬೈದು ಬೇರೆ ಬೇರೆ ಸೆಲ್ಲಲ್ಲಿ ಹಾಕ್ತಾರೆ. ಅವರಿಬ್ಬರು ನೋಡ್ಲಿಕ್ಕೆ ಒಂದೇ ಥರ ಇರ್ತಾರೆ, ಯಾಕೆಂತಂದರೆ ಅವರಿಬ್ಬರು ಟ್ವಿನ್ಸ್ ಬ್ರದರ್ಸ್ ಆಗಿರ್ತಾರೆ. ಸೇತುವಿನ ಸೆಲ್ಲಲ್ಲಿ ತಮ್ಮ ರಾಜೇಶ್ ಇರ್ತಾನೆ. ಸೊ ಹೇಗಾದರೂ ಸರಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಇವನನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕೇಳುವಾಗ ತಮ್ಮ ತುಂಬಾ ಇನ್ನೋಸೆಂಟ್ ಇರ್ತಾನೆ, ಅವನು ಈ ಥರ ತಪ್ಪಿಸ್ಕೊಂಡು ಹೋಗೋ ಕೆಲಸಕ್ಕೆ ಉಪಯೋಗಕ್ಕೆ ಬರಲ್ಲ ಅಂತ ಗೊತ್ತಾಗುತ್ತೆ. ಈಗ ಹೇಗಾದರೂ ಸರಿ ಅಣ್ಣನ ಇವ್ರ ಸೆಲ್ಲಿ ಕರ್ಕೊಬೇಕು ಅಂತಂದ್ಬಿಟ್ಟು ಸೇತು ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಮಾಡದೇ ಇರೋಂಥ ತಪ್ಪಿಗೆ ನಿನ್ನ ತಮ್ಮ ಕೂಡ ಬಂದು ಜೈಲಲ್ಲಿದ್ದಾನೆ. ಸೊ ಹೇಗಾದರೂ ಸರಿ ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ಅವನನ್ನು ಪ್ರವೋಕ್ ಮಾಡ್ತಾನೆ. ಸೊ ಈ ರೀತಿ ಒಂದು ಆಫರ್ ಕೊಟ್ಟಾಗ ಅಣ್ಣ ರಮೇಶ್ ಕೂಡ ಒಪ್ಕೊಳ್ತಾನೆ. ಹೀಗೆ ಹೆಂಗಾದರೂ ಸರಿ ಅವ್ರು ಯಾರಿಗೂ ಗೊತ್ತಾಗ್ದಂಗೆ ಇವರಿಬ್ಬರು ಕೂಡ ಇವ್ರ ಪ್ಲೇಸ್ನ ಇವ್ರ ಸೆಲ್ಲನ್ನು ಎಕ್ಸ್ಚೇಂಜ್ ಮಾಡ್ಕೊಬೇಕಾಗಿರುತ್ತೆ. ಸೊ ಅಲ್ಲಿ ಕಾಫಿ ಕೊಡಬೇಕಾದ್ರೆ ಅಲ್ಲಿ ಚಿಕ್ಕದಾಗಿ
ಮಧು ಜಗಳ ತೆಗಿತಾರೆ. ಈ ರೀತಿ ಜಗಳ ತೆಗಿಬೇಕಾದ್ರೇ ಅಣ್ಣ ತಮ್ಮ ಇಬ್ಬರದು ಅವರು ಉಟ್ಕೊಂಡಂಥ ಪಂಚೆನ ಎಕ್ಸ್ಚೇಂಜ್ ಮಾಡಿಕೊಂಡು ಸೊ ಇಬ್ಬರು ಕೂಡ ಅವ್ರ ಸೆಲ್ಗಳನ್ನ ಬದಲಾಯಿಸ್ಕೊಂಡು ಅಣ್ಣ ರಮೇಶ್ ಸೇತು ಸೆಲ್ಲಿಗೆ ಸೇರ್ಕೊಳ್ತಾರೆ. ಸೊ ಇಲ್ಲಿಂದ ಮತ್ತೆ ಗುಂಡಿ ತೋಡೋಕ್ಕೆ ಮೂರು ಜನ ಆಗ್ತಾರೆ. ಅವ್ರು ಮೂರು ಜನ ಸೇರಿಕೊಂಡು ಪ್ರತಿ ದಿವಸ ಗುಂಡಿ ತೋಡ್ತಾ ಇರ್ತಾರೆ. ಈ ರೀತಿ ಗುಂಡಿ ತೋಡುವಾಗಲೇ ಸಡನ್ ಆಗಿ ಜೈಲರ್ ಬಂದುಬಿಡ್ತಾರೆ. ಸೊ ಇದನ್ನು ಸುರುಳಿ ಇನ್ಫಾರ್ಮೇಷನ್ ಕೊಡ್ತಾರೆ. ಆದರೂ ಕೂಡ ಮಧು ಮತ್ತು ಆ ಬೆಂಗಾಲಿ ಹುಡುಗ ಇನ್ನೂ ಒಳಗಡೆನೇ ಇರ್ತಾರೆ. ಅವ್ರು ಬರೋವಾಗ ಬೆಂಗಾಲಿ ಹುಡುಗ ತುಂಬಾ ಬೆವ್ತಿರ್ತಾನೆ. ಇದನ್ನು ನೋಡಿದಂಥ ಜೈಲರ್ಗೆ ಅನುಮಾನ ಬಂದು ಯಾಕೆ ಈ ರೀತಿ ಬೆವರಿದೆಯಾ ಅನ್ಬೇಕಾದ್ರೆ ಮಧುಗೆ ಏನು ಮಾಡೋದು ಅಂತ ಗೊತ್ತಾಗೋದೇ ಇಲ್ಲ. ಸರ್ ಗೊತ್ತಲ್ವಾ ಸರ್, ತುಂಬಾ ಚಳಿ ಇದೆ ಅಂತಂದ್ಬಿಟ್ಟು ಆ ಬೆಂಗಾಲಿ ಹುಡುಗನ ಮೈನಸ್ ಅವರಕ್ಕೆ ಶುರು ಆಗ್ತಾರೆ. ಇದನ್ನು ನೋಡಿದಂಥ ಜೈಲರ್ಗೆ ತಲೆ ಕೆಟ್ಟೋಗಿ ಏಯ್ ಸುಮ್ಮನಿರೋ ಒಂದ್ಸಲ ಅಂತ ಬೈದು ಯಾವ್ದು ರೀತಿ ಚೆಕ್ ಕೂಡ ಮಾಡ್ದಾನೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಇವ್ರಿಗೆಲ್ಲ ಒಂದು ಖುಷಿ ಕೊಡುವಂಥ ಸಮಾಚಾರ ನಡೀತಾ ಇರುತ್ತೆ. ಸೊ ಸದ್ಯದಲ್ಲೇ ಆಗಸ್ಟ್ 15 ಇರೋದ್ರಿಂದ ಜೈಲಲ್ಲಿ ದೊಡ್ಡದಾಗಿ ಫಂಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇರುತ್ತೆ. ಹಾಗೆ ತಪ್ಪಿಸ್ಕೊಳ್ಳೋಕ್ಕೆ ಇವರೆಲ್ಲರೂ ಗುಂಡಿ ತೋರ್ತಿದ್ದಂಥ ಪ್ರೊಸೆಸ್ಸು ಆಲ್ಮೋಸ್ಟ್ ಮುಗಿಲಕ್ಕಿಂತ ಬಂದಿರುತ್ತೆ. ಆಗಲೇ ಪಕ್ಕದ ಸೆಲ್ಲಲ್ಲಿದ್ದಂಥ ಸುರೇಶ್ ಇವ್ರ ಸೆಲ್ಲಿಗೆ ಬಂದು ಸೇರ್ಕೊಂಡಿರ್ತಾನೆ. ಸೊ ಇಂಥ ಟೈಮಲ್ಲೇ ಸುರುಳಿಗೆ ಕೂಡ ಯಾರೋ ಬೇಲ್ ಕೊಟ್ಟಿರ್ತಾರೆ. ಸುರುಳಿ ಈ ಜೈಲಿಂದ ಆಚೆ ಕಡೆ ಹೋಗ್ತಾ ಇರ್ತಾನೆ. ಆಗ ಹೀರೋ ಕರೆದ್ಬಿಟ್ಟು ಅವ್ನ ಕಿವಿನಲ್ಲಿ ಏನೋ ಹೇಳ್ತಾನೆ. ಸೊ ಏನು ಅಂತ ನಮ್ಗೆ ಈಗಲೇ ತೋರಿಸಲ್ಲ, ಫಿಲ್ಮ್ನ ಎಂಡಿಂಗಲ್ಲಿ ತೋರಿಸ್ತಾರೆ. ಹೀಗೆ ನೋಡ್ತಾ ಹೋಗಿ. ಆಲ್ಮೋಸ್ಟ್ ತಪ್ಪಿಸ್ಕೊಂಡು ಹೋಗೋಕ್ಕೆ ಗುಂಡಿಯೆಲ್ಲ ತೆಗೆದು ಆಗಿರುತ್ತೆ. ಪ್ರತಿ ಗುರುವಾರ ರಾತ್ರಿ 2 ಗಂಟೆಗೆ ಬರುವಂಥ ಟ್ರೈನಲ್ಲಿ ತಪ್ಪಿಸ್ಕೊಂಡು ಹೋಗೋ ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಇಫ್ ಇನ್ ಕೇಸ್ ಈ ಗುರುವಾರ ಅದೇನಾದರೂ ಮಿಸ್ ಆದರೆ ನಾವಿನ್ನೂ ಒಂದು ವಾರ ಕಾಯಬೇಕಾಗತ್ತೆ. ಸೊ ಎಲ್ಲರೂ ಕೂಡ ತುಂಬ ಅಲರ್ಟ್ ಆಗಿರಿ, ಕರೆಕ್ಟಾಗಿ ಆ ಟ್ರೈನ್ ಬರೋಷ್ಟರೊಳಗಡೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ಸೇತು ಹೇಳಬೇಕಾದ್ರೆ ಎಲ್ಲರೂ ಕೂಡ ಇದಕ್ಕೆ ಒಪ್ಕೊಳ್ತಾರೆ. ಹಾಗೆ ಮಾರನೇ ದಿವಸ ಬರೋವಂಥ ಸ್ವಾತಂತ್ರ್ಯ ದಿನಾಚರಣೆಗೆ ದೊಡ್ಡದಾಗಿ ಪ್ರೋಗ್ರಾಮ್ ಮಾಡಲಿಕ್ಕೆ ಸ್ಟೇಜ್ ರೆಡಿ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗಲೇ ಸೇತು ಆ ಜೈಲರ್ ಹತ್ರ ಹೋಗ್ಬಿಟ್ಟು ಸರ್ ಸ್ಟೇಜ್ ದೊಡ್ಡದಾಗಬೇಕು, ಸೊ ಅದಕ್ಕೋಸ್ಕರ ವ್ಯಾನನ್ನು ಸ್ವಲ್ಪ ಸೈಡಲ್ಲಿ ನಿಲ್ಲಿಸಿ ಅಂತ ಅನ್ನೋವಾಗ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿರೋದ್ರಿಂದ ವ್ಯಾನನ್ನು ಕಷ್ಟಪಟ್ಟು ಗೋಡೆ ಹತ್ರಕ್ಕೆ ನಿಲ್ಲಿಸೋದಕ್ಕೆ ಹೋಗ್ತಾರೆ. ಬಟ್ ವ್ಯಾನ್ ಡ್ರೈವರು ತುಂಬ ಗೋಡೆಗೆ ಹತ್ರವಾಗಿ ನಿಲ್ಲಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ಯಾಪ್ ಇರೋಂಗೆ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಸೊ ಈ ರೀತಿ ಇರುವಾಗಲೇ ಬೇರೆ ಜೈಲಿನಲ್ಲಿ ಇದ್ದಂಥ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳು ಈ ಜೈಲ್ಗೆ ಶಿಫ್ಟ್ ಆಗಿರ್ತಾರೆ. ಯಾಕೆ ಅಂತಂದರೆ ಹೀರೋ ಕೈಲಿ ಹೇಗಾದರೂ ಸರಿ ಬಾಯ್ ಬಿಡಿಸೋದಕ್ಕೋಸ್ಕರ. ಈ ರೀತಿ ಇರುವಾಗಲೇ ಈ ಜೈಲ್ಗೆ ಇನ್ನೊಬ್ಬರು ಎಂಟ್ರಿ ತಗೊಳ್ತಾರೆ, ಅದು ಬೇರೆ ಯಾರೂ ಅಲ್ಲ, ಈ ಜೈಲಿಂದ ಹೋದಂಥ ದೊರೈ. ಈ ಸೀನು ನೋಡಲಿಕ್ಕೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಹಾಗೇ ನೆಕ್ಸ್ಟ್ ಸೀನಲ್ಲಿ ದೊರೈ ಪುನಃ ಅದೇ ಸೆಲ್ಲಿಗೆ ಹಾಕಿಸ್ಕೊಳ್ತಾರೆ. ಸೊ ರಾತ್ರಿ ಎಲ್ಲರೂ ನಿದ್ದೆ ಮಾಡಬೇಕಾದ್ರೆ ಸುರೇಶ ಎದ್ದು ಕೂತ್ಕೊಂಡು ಇವ್ರನ್ನೆಲ್ಲ ಕಾಯ್ತಾ ಇರ್ತಾನೆ. ಅದೇ ಟೈಮಲ್ಲಿ ಟ್ರೈನ್ ಹೋದಂಥ ಸೌಂಡ್ ಆಗುತ್ತೆ. ಈ ಸೌಂಡಿಗೆ ಎಲ್ಲರೂ ಎದ್ದು ಕೂತ್ಕೊಳ್ತಾರೆ. ಹಾಗೆಯೇ ಕರೆಕ್ಟಾಗಿ ಇವರೆಲ್ಲರಿಗೂ 15 ಮಿನಿಟ್ಸಿಂದ 20 ಮಿನಿಟ್ಸ್ವರೆಗೂ ಮಾತ್ರ ಟೈಮ್ ಇರುತ್ತೆ. ಸರಿ, ಎಲ್ಲರೂ ಕೂಡ ಬಾತ್ರೂಮ್ಗೆ ಹೋಗ್ತಾರೆ, ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ, ಗುಂಡಿ ತೋಡಿರೋದ್ರಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ. ಸೊ ಹಿಂದೆ ಸುರೇಶ ಕೂಡ ಬರ್ತಾನೆ. ಅವನಿಗೆ ಕತ್ತಿ ಹಿಡಿದಂಥ ಸೇತು ಕೂಗಿದ್ರೆ ಚುಚ್ಚಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಅವನ ಬಾಯಿ ಮುಚ್ಚಿ ಒಬ್ಬರಾದ್ಮೇಲೆ ಒಬ್ಬರು ಗುಂಡಿ ಒಳಗಡೆ ಇಳಿಯೋದಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ಬೆಂಕಿಯ ಸಹಾಯದಿಂದ ಒಬ್ಬರಾದ್ಮೇಲೆ ಒಬ್ಬರು ಹಿಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಸೊ ಲಾಸ್ಟಿಗೆ ಸೇತು ಸುರೇಶನ ಕಳಿಸ್ಬಿಟ್ಟು ಸುರೇಶನಿಂದ ಸೇತು ಬರ್ತಾ ಇರಬೇಕಾದ್ರೇ ಅವರಿಬ್ರಿಗೂ ಅಲ್ಲೇ ಕಿತ್ತಾಟ ಶುರು ಆಗುತ್ತೆ. ಸುರೇಶ ಏನಾದರೂ ಸರಿ, ನೀನು ನನ್ನನ್ನು ತಪ್ಪಿಸ್ಕೊಂಡು ಹೋಗೋಕೆ ಬಿಡಲಿಲ್ಲ ಅಂತಂದಮೇಲೆ ನಾನು ಇನ್ನೊಂದು ಕೂಡ ತಪ್ಪಿಸ್ಕೊಂಡು ಹೋಗೋಕೆ ಬಿಡಲ್ಲ ಅಂತ ಸೇತುನ ತಡೀತಾರೆ. ಬಟ್ ಸೇತುನ ತಡೆಯೋದಕ್ಕಾಗತ್ತಾ? ಸೊ ಅವರಿಬ್ರು ಕಿತ್ತಾಟ ಮಾಡ್ಕೊತಾ ಇರಬೇಕಾದ್ರೇ ಇವರೆಲ್ಲ ಕಷ್ಟಪಟ್ಟು ಆ ಗುಂಡಿಯಿಂದ ಆಚೆ ಬಂದು ಆಲ್ರೆಡಿ ಫಂಕ್ಷನ್ಗೆ ಅಂತ ವ್ಯಾನ್ ನಿಲ್ಲಿಸಿರ್ತಾರಲ್ವಾ, ಅದ್ರ ಮೇಲ್ಗಡೆ ಹತ್ಕೊಂಡು ಅದರಿಂದ ಕಾಂಪೌಂಡ್ ಮೇಲೆ ಒಂದು ಹಲಗೆ ಇಟ್ಕೊಂಡು ಅದ್ರ ಸಹಾಯದಿಂದ ಒಬ್ಬರಾದ್ಮೇಲೆ ಒಬ್ಬರು ನೆಗೆಯೋದಕ್ಕೆ ಶುರು ಮಾಡ್ತಾರೆ. ಸೊ ಆಗಲೇ ಜೈಲರ್ಗಳಿಗೆ ರೌಂಡ್ಸ್ಗೆ ಬರೋದಕ್ಕೆ ಟೈಮ್ ಆಗುತ್ತೆ. ಸೊ ಅವ್ರು ರೌಂಡ್ಸ್ ಬರಬೇಕಾದ್ರೆ ಇವ್ರ ರೂಮಲ್ಲಿ ಯಾರೂ ಇಲ್ಲದೆ ಇರೋದನ್ನು ನೋಡಿದಂಥ ಜೈಲರು ಜೋರಾಗಿ ಸೀಟಿ ಊದೋದಕ್ಕೆ ಶುರು ಮಾಡ್ತಾರೆ. ಬಟ್ ಅವು ಎಲ್ಲರೂ ತಪ್ಪಿಸ್ಕೊಂಡ್ರು ಕೂಡ ಸೇತು ಮತ್ತು ಸುರೇಶ ಇನ್ನೂ ಕೂಡ ಅಲ್ಲೇ ಇರ್ತಾರೆ. ಸೊ ಸೇತು ಕಷ್ಟಪಟ್ಟು ವ್ಯಾನ್ ಹತ್ರ ಬಂದು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೇ ಸುರೇಶ ಆಲ್ರೆಡಿ ಸಿಗಾಕೊಳ್ತಾನೆ. ಸೊ ಸುರೇಶ, ಸರ್ ನಾನಲ್ಲ ಸರ್, ಅವರೆಲ್ಲ ಅಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಂತ ತೋರಿಸುವಾಗ ಜೈಲರ್ಗಳ ಕಣ್ಣಿಗೆ ಸೇತು ತಪ್ಪಿಸ್ಕೊಂಡು ಕಾಂಪೌಂಡ್ ಹಾರ್ತಾ ಇರೋವಂಥದ್ದು ಕಾಣಿಸುತ್ತೆ. ಸೊ ಎಲ್ಲರೂ ಕೂಡ ಅವ್ರನ್ನೆಲ್ಲ ಇಟ್ಕೊಳ್ಳೋದಕ್ಕೆ ನೋಡುವಾಗಲೇ ಆಚೆ ಕಡೆ ಒಂದು ದೊಡ್ಡದಾಗಿ ಜಾತ್ರೆ ನಡೀತಾ ಇರುತ್ತೆ. ಸೊ ಈ ಜಾತ್ರೆಯ ಸಹಾಯದಿಂದ ಅವರೆಲ್ಲರೂ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಪೊಲೀಸರು ಕಷ್ಟಪಟ್ಟು ಅವ್ರನ್ನೆಲ್ಲ ಹಿಡ್ಕೊಳ್ತಾರೆ. ಸೊ ಇದ್ರ ಮಧ್ಯೆ ಪೊಲೀಸ್ ಮತ್ತು ಇವರ ಮಧ್ಯೆ ಚಿಕ್ಕದಾಗಿ ಒಂದು ಫೈಟಿಂಗ್ ಕೂಡ ನಡೆಯುತ್ತೆ. ಸೊ ಈ ಫೈಟಿಂಗಲ್ಲಿ ಕಷ್ಟಪಟ್ಟು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೇ ಈ ಟ್ವಿನ್ಸ್ ಬ್ರದರಲ್ಲಿ ಒಬ್ಬನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಸೊ ಇನ್ನೊಬ್ಬ ಕೂಡ ಅವನನ್ನು ಬಿಟ್ಟೋಗೋಕ್ಕಾಗ್ದೇ ಇಬ್ಬರೂ ಕೂಡ ಪೊಲೀಸ್ ಅವ್ರ ಕೈಲಿ ಸಿಗಾಕೊಳ್ತಾರೆ. ಸೊ ಇವರನ್ನ ಸೇತು ಬಿಡಿಸ್ಕೊಂಬರಕ್ಕೆ ಹೋದಾಗ ಬೆಂಗಾಲಿ ಹುಡುಗ ಅದನ್ನು ತಡೆದ್ಬಿಟ್ಟು ಫಸ್ಟ್ ನಾವು ತಪ್ಪಿಸ್ಕೊಳ್ಳೋಣ ಅಂತಂದು ಅವರೆಲ್ಲರೂ ಸೇತುವೆ ಹತ್ರ ಬರ್ತಾರೆ. ಸೊ ಸೇತುವೆ ಹತ್ರ ಸೇತು ಇನ್ನೇನು ಸಿಗಾಕೊಂಡ ಅಂತ ಅನ್ನುವಾಗ ಸೇತು ಸೇತುವೆಯಿಂದ ಧುಮುಕ್ಬಿಡ್ತಾನೆ. ಸೊ ಆಲ್ರೆಡಿ ರಿಲೀಸ್ ಆದಂಥ
ಸುರುಳಿ ಹತ್ರ ಸೇತು ಕಿವಿನಲ್ಲಿ ಸ್ಟಾರ್ಟಿಂಗಲ್ಲಿ ಏನೋ ಹೇಳಿರ್ತಾನಲ್ವಾ, ಸೊ ಪ್ಲ್ಯಾನ್ ಎ ಟ್ರೈನಲ್ಲಿ ಹೋಗೋದು ಸಕ್ಸಸ್ ಆಗಲಿಲ್ಲ ಅಂತಂದರೆ ನಾವೆಲ್ಲರೂ ಕೂಡ ಸೇತುವೆಯಿಂದ ಧುಮುಕ್ಬಿಡ್ತೀವಿ. ಸೊ ನೀನು ಅಲ್ಲಿಗೆ ಬೋಟ್ ತೊಗೊಂಡು ಬಾ ಅಂತಂದ್ಬಿಟ್ಟು ಪ್ಲ್ಯಾನ್ ಬಿ ರೆಡಿ ಮಾಡ್ಕೊಂಡಿರ್ತಾರೆ. ಅದ್ರ ಪ್ರಕಾರನೇ ಸುರುಳಿ ಅಲ್ಲಿಗೆ ಬೋಟ್ ತೊಗೊಂಡ್ಬಂದಿರ್ತಾನೆ. ಸೊ ಅವರೆಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸೊ ಲಾಸ್ಟ್ ಸೀನಲ್ಲಿ ಬೆಂಗಾಲಿ ಹುಡುಗ ಮತ್ತು ಮಧು ಇಬ್ಬರು ಕೂಡ ಬೆಂಗಾಲಿಗೆ ಹೊರಟೋಗಿರ್ತಾರೆ. ಹಾಗೆ ಜೈಲಲ್ಲಿ ಸಿಗಾಕೊಂಡಂಥ ರಾಜೇಶ್ ಮತ್ತು ರಮೇಶನ್ನು ಬಿಡಿಸೋದಕ್ಕೆ ಎಲ್ಲ ರೀತಿಯ ಏರ್ಪಾಡುಗಳನ್ನು ಮಾಡಿರ್ತಾರೆ. ಹಾಗೆಯೇ ದೊರೈ ಹಾಗೂ ಅವನ ಹೆಂಡತಿ ಮಗು ಸೇತು ಮತ್ತು ಕೋಯಿಲ್ ಇವರೆಲ್ಲರೂ ಕೂಡ ಒಂದೇ ಬೋಟಲ್ಲಿರ್ತಾರೆ. ಇವರೆಲ್ಲರೂ ಈಗ ಶ್ರೀಲಂಕಾಗೆ ಶಾರ್ಟ್ ಕಟ್ಟಿಂದ ಹೋಗ್ತಾ ಇರ್ತಾರೆ. ಅದರ ನೆಕ್ಸ್ಟ್ ಶ್ರೀಲಂಕಾಗೆ ಹೋದ್ಮೇಲೆ ಆಸ್ಟ್ರೇಲಿಯಾಗೆ ಹೋಗಿ ಹೊಸ ಜೀವನ ಶುರು ಮಾಡುವಂಥದ್ದೇ ಸೇತುವಿನ ಪ್ಲ್ಯಾನ್ ಆಗಿರುತ್ತೆ. ಸೊ ಇವರೆಲ್ಲರ ಫ್ಯೂಚರ್ ಲೈಫ್ಗೆ ನಾವು ಆಲ್ ದ ಬೆಸ್ಟ್ ಹೇಳೋಣ. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಸೊ ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇರಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ಬಾಯ್ ಬಾಯ್.